ஜெபம், எங்களை நேசிக்கிற நல்ல தகப்பனே, தந்தையே, இந்த சாயங்கால வேலை கொடுத்த தயவுக்காக நன்றி தகப்பனே. எத்தனையோ பேர் காண்டவரே, இந்த நாள் கொடுக்கப்படவில்லை தகப்பனே. ஆனாலும் மர்ப்பம் தூசியும் பாவிகளாக எங்களுக்கு இந்த நாளை நீர் கொடுத்து இந்த நாள் முழுவதும் உடைய பாதத்தில் வழிநடத்தின தயவுக்காக நன்றி தகப்பனே. தந்தையே, இந்த சாயங்கால வேலையிலும் இப்படியாக ஒரு கூடுகை எங்களுக்கு கொடுத்த தயவுக்காக நன்றி தகப்பனே. தந்தையே, உம்முடைய பாதத்துல நாங்கள் வளர சில காரியங்களை நாங்கள் கற்றுக்கொள்ள போகிறோம் வேதத்திலிருந்து. அது எங்களுக்கு ஆசீர்வாதமாக மாற்றி தாருங்க தந்தையே. உம்முடைய தாசன் மூலமாக நாங்கள் கற்றுக்கொள்ளும் காரியங்களை நாங்கள் மனதில் வைத்து அதன்படி நடக்க எங்களுக்கு பலத்தை தாரும் தந்தையே. முடிவு புரிந்து உம்முக்கன்று நாங்கள் ஜீவிக்க அதன்படி நடக்க எங்களுக்கு பலத்தை தாரும் தந்தையே. இந்த சிறிய ஜெபத்தையும் உமது குமாரனாகிய இயேசு கிறிஸ்துவின் நாமத்தினாலே ஏறெடுக்கிறோம் தந்தையே. ஆமேன். ஆமேன். சோ கர்த்தனாலே பிடிக்காத சோதர சோதரிகளே, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವನ ನಾಮದಲ್ಲೂ ನಮ್ಮ ರಕ್ಷಕರನ್ನ ಒಡೆಯಿರುವಂತಹ ಯೇಸು ಕ್ರಿಸ್ತನಲ್ಲೂ ವಂದನೆಗಳು ಸಲ್ಲಿಸಲಾಗಿದ್ದೇವೆ. ಸೋ ನಾವು 6ನೇ ವಾರದಿಂದ ಸ್ಟಡಿನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಆಸೆ ಪಡ್ತೀನಿ. ಏನಂತಂದ್ರೆ, ಇಲ್ಲಿ ಕೆಲವು ಜನ ತಮಿಳ್ನಾಡು ಬ್ರದರ್ಸ್ಗಳು ಜಾಯ್ನ್ ಆಗಿದ್ದಾರೆ, ಅವರ ಅಬ್ಸರ್ವೇಷನ್ ಕೋಸ್ಕರ ಜಾಯ್ನ್ ಆಗಿದ್ದಾರೆ. ಅದರಿಂದ ತಮಿಳ್ನಾಡು ಮಾತಾಡಿದ್ರೆ ಯಾರು ಬೇರೆ ಥರ ತಿಳ್ಕೊಂಬಿಡಿ, ನಾನು ಕೆಲವೊಂದ್ಸರಿ ತಮಿಳ್ನಾಡು ಮಾತಾಡ್ತೀನಿ. ಸೋ ಕ್ರಿಸ್ತುಕುಳ ಎಂಬ ಅಳಿಕಪಟ್ಟ ಸಹೋದರ ಸಹೋದರಿಗಳೇ, ತಿರುಪತ್ತೂರಿನ ಜಾಯ್ನ್ ಪಡಿರ್ತಿರ ಸಹೋದರ ಸಹೋದರಿಗಳೆಲ್ಲರಿಗೂ ಅನೇವರೆಗೂ ಪಿತಾವಾಗಿ ದೇವನೋಡಿಯ ನಾಮತಿನಲ್ಲೋ ನಮ್ಮ ರಕ್ಷಕರ ಯೇಸು ಕ್ರಿಸ್ತನ ನಾಮತಿನಲ್ಲೋ ಒಂದು ವಾಲ್ಟಿಗಳ ತಿರುಗುತ್ತಿಕೊಳ್ಳುಗ್ರೇನ್. ಎಲ್ಲರಿಗೂ ಅವರು ಅವರು ರಿಕ್ವೆಸ್ಟ್ ಆಕ್ಚುಲಿ ಬಂದಿಟ್ಟು ಅವ್ರು ಚುಮ್ಮ ಅವ್ರ ಟ್ರಯಲ್ ಮಾದ್ರಿ ಹಿಂಗೆ ಝೂಮ್ ಆ್ಯಪ್ಲೆ ಎಪ್ಪಡಿ ನಾಗ ಸ್ಟಡಿ ನಡ್ತಿರೋ ಇಟ್ಟು ಉಂಗ್ಳಿಗೆ ಪಾಕ್ರದಕ್ಕೆ ನಾನು ಎಣ್ಣೆ ಪಡಿರ್ಕ್ರೆನ್ ಇಂದ ಗ್ರೂಪ್ ನಾನು ಕೂಪ್ತಿರ್ಕ್ರೆ. ಅದನ್ನೆಲ್ಲ ಇನ್ನಿಕ್ ಇರ್ಕ್ರೆ ಅವ್ರ ಸ್ಟಡಿ ಬಂದಿಟ್ಟು ಇದು ಕಾಣಲಿರ್ಕೋ ಅನ್ನ ದಯಸಿಂಜಿ ಎಲ್ಲಾರು ಪೊರುಮೆಡು. ನಿಂಗೋ ಒಂದು ಹಾಫ್ ಅನ್ ಅವರ್ ಅಟ್ಲೀಸ್ಟ್ ನಿಂಗ್ ಕೇಳಂಗು ಕೇಟಾ ಇದು ಸ್ಟಡಿ ಎಪ್ಪಡಿ ಇರ್ಕೋ ಇಟ್ಟು ಉಂಗ್ಳಿಗೆ ಪುರಿಯ ಬರೋ. ಇದೇ ಮಾದ್ರಿ ಅರ್ಧ ವಾರದಿಂದ ಉಂಗ್ಳುಡಿಯ ತಿರುಪತ್ತೂರ್ ಎಕ್ಲೀಶ ಸಹೋದರಗಳಿಗೆ ಇದೇ ಮಾದ್ರಿ ಸ್ಟಡಿ ನಾನು ಪೋಯಿಟಾ ಕೂಡ ಇಂದು ಗೂಗಲ್ ಬಿಲ್ ಎಲ್ಲ ಅಮ್ಚಿ ವಿಡ್ರು. ಅದ್ನಲೆ ಇದೆಲ್ಲ ಕೊಂಚ ಗವರ್ನಿಂಗ್ ನಿಂಗೆಲ್ಲಾರು ಓಕೆಂಗ್ಲಾ. ಅದಲೇ ಇದೇ ಮಾದ್ರಿ ಅರ್ಧ ವಾರದಿಂದ ವೆಳಿಪಡ್ತಲ್ಲ ಅವರು ಸ್ಟಡಿ ಇಲ್ಲ ನಾಕ ಆರಾದ ವಾಲಿ ನೋಡಿ ಸ್ಟಡಿ ಎಲ್ಲ ನೆನಪಿಲ್ಲ ನಂಗ ನಂಗು ಆರಂಭಿಕ್ಲ. ಸೊ ಅದನ್ನೆಲ್ಲ ಇನ್ನಿ ಕುಡಿಯೋ ನಂಗೆ ಎಣ್ಣ ಪಡ್ಲಾ ನಂಗೆ ಕಾಣಲ್ಲ ಹಿಂಗೆ ಸ್ಟಡೀಸ್ ಇರ್ಕೋ. ಅಂದ್ರೆ ದಯ ಸಂಜೆ ನಿಂಗೋ ಕೇಳಂಗೋ ಓಕೆಂಗ್ಲಾ. ಕೊಂಚ ಕೊಂಚ ನೇರ ಅವ್ರು ಕೇಟಿ ಅಪ್ರಮ ವೇಣೆ ಮನೆ ನಿಂಗೆ ಎಣ್ಣ ಪಡ್ಲಾ ನಿಂಗೆ ಎಕ್ಸಿಟ್ ಆಗ್ಲ ಓಕೆಂಗ್ಲಾ. ಸದ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ನಾವು ಕಳೆದ ವಾರ ಏನ್ ಮಾಡಿದ್ವಿ ಅಂತಂದ್ರೆ ಬ್ರದರ್ ರಸಲ್ ತಗೊಂಡಿರೋಂತ ಒಂದು 6ನೇ ವಾಲ್ಯೂಮ್ನ ನಾವೇನ್ ಮಾಡಿದ್ರಿ ಸ್ಟಡಿ ಮಾಡ್ತಾ ನಾವು ಬಂದ್ರಿ ಅದರ ಸರಿ ನೋಡ್ಬೇಕಾದ್ರೆ ಏನ್ರಿ ನಾವು ಬ್ರದರ್ ರಸಲ್ ಬರೆದಿರಂತ ಏನ್ರಿ 6 ವಾಲ್ಯೂಮ್ಗಳಲ್ಲಿ ಏನ್ರಿ 6ನೇ ವಾಲ್ಯೂಮ್ನ ಏನ್ ಮಾಡಿದ್ರಿ ಸ್ಟಡಿ ಮಾಡಿದ್ರಿ ಅಂದ್ರೆ 15th ಚಾಪ್ಟರ್ ಅಂತಂದ್ರೆ ನೂತನ ಸೃಷ್ಟಿಗಿರಂತ ಒಂದು ಶತ್ರುಗಳು ಅಂತ ಏನ್ ಮಾಡಿದ್ರಿ ನಾವು ಒಂದು ಅಧ್ಯಯನ ನಾವ್ ಏನ್ ಮಾಡಿದ್ರೆ ಶುರು ಮಾಡಿದ್ರಿ ಅಂದ್ರೆ ಅಷ್ಟು ನೋಡ್ಬೇಕ್ರೆ ನೂತನ ಸೃಷ್ಟಿಗಿರಂತ ಒಂದು ಶತ್ರುಗಳಲ್ಲ ಅಂತ ನೋಡ್ಬೇಕ್ರೆ ನಮ್ಗಿರಂತ ಅನೇಕ ಒಂದು ಶತ್ರುಗಳು ಏನಾಗಿದ್ರೆ ಇದಾರೆ ಅದರ ಅದ ನೋಡ್ಬೇಕ್ರೆ ನಮ್ಗೆ 4 ಜನ ಏನಾಗಿದ್ರೆ ಶತ್ರುಗಳು ಇರೋದು ನಮ್ಗೆ ಚೆನ್ನಾಗ್ ಗೊತ್ತು ಸತ್ಯವೇದದಲ್ಲಿ. ಅಂದ್ರ ಯಾರಪ್ಪ ಅಂತಂದ್ರೆ ಯಾರು ಹೇಳ್ಬೋದಿರಾ ನಮ್ಗಿರಂತ 4 ಜನ ಶತ್ರುಗಳು ನಮ್ಗಿರಂತ 4 ಎನಿಮೀಸ್ ಯಾರು ಅಂತ ಹೇಳ್ತೀರ ಯಾರವ್ರ ನಾನು ಹೇಳ್ತೀನಿ ಬ್ರದರ್ ಹೇಳ್ರಿ ಬ್ರದರ್ ನಮ್ಮ ದೇಹ ಫಸ್ಟ್ ವೆರಿ ಗುಡ್ ಬ್ಯಾಬಿಲೋನ್ ಸಭೆ ವೆರಿ ಗುಡ್ ಲೋಕ ವೆರಿ ಗುಡ್ ಮತ್ತೆ ಸೈತಾನ ವೆರಿ ಗುಡ್ ಬ್ರದರ್ ಸಭಾಷ್ ಅದರ ನೋಡ್ಬೇಕ್ರೆ ಈ 4 ಜನ ಏನಾಗಿದೆ ನಮ್ಗೆ ಒಂದು ಶತ್ರುಗಳು ಇದರ ಅದರ ಇದರಲ್ಲಿ ತುಂಬಾ ಮೋಸವಾಗಿರೋ ಶತ್ರು ಯಾವ್ದು ಇದರಲ್ಲಿ ಮೋಸವಾಗಿರೋ ಶತ್ರು ಅಂದ್ರೆ ನಮ್ಮ ದೇಹ ಬ್ರದರ್ ಅದರ ನಮಗೆ ನಾವೇ ಶತ್ರು ಅದರ ಯಾಕೆಂದ್ರೆ ನಮ್ಮನ್ನ ಯಾಮರ್ಸಂತ ಮೋಸವಾಗಿರೋಂತ ಆಳಾದ್ರೆ ನಾವೇ ಅದರ ಅಸ ನೋಡ್ಬೇಕ್ರೆ ಈ ವಿಚಾರದಲ್ಲಿ ಏನಾಗಿರ್ಬೇಕು ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದಕ್ಕಿಂತ ನೆಕ್ಸ್ಟ್ ಡೆಡ್ಲಿಯೆಸ್ಟ್ ಎನಿಮಿ ಯಾರಪ್ಪ ಅಂತ ನೋಡಿದ್ರೆ ಸೆಕೆಂಡ್ ಡೆಡ್ಲಿಯೆಸ್ಟ್ ಎನಿಮಿ ಯಾರು ನಮ್ಗೆ ಮ್ಯಾಗಿ ಸಿಸ್ಟರ್ ನಮ್ಗೆ ನಮಗ್ ನಾವೇ ಶತ್ರು. ಅದ್ ಬಿಟ್ರೆ ಎರಡನೇ ಮುಖ್ಯವಾಗಿರೋ ಶತ್ರು ಯಾರು ನಮ್ಗೆ ಮ್ಯಾಗಿ ಸಿಸ್ಟರ್ ಹೇಳಿ ಓಕೆ ನಿರೋಶ್ ಬ್ರದರ್ ಹೇಳ್ಬಲ್ಲೀರಾ ಓಕೆ ವರಲಕ್ಷ್ಮಿ ಸಿಸ್ಟರ್ ಸುಕನ್ಯಾ ಸಿಸ್ಟರ್ ಹೇಳ್ರಿ ನಮ್ಗೆ ದೊಡ್ಡ ಶತ್ರು ಅಂದ್ರೆ ಯಾರಮ್ಮ ಎರಡನೇ ದೊಡ್ಡ ಶತ್ರು ಎರಡನೇದು ಲೋಕ ಅಲ್ರ ಸೊ ಸೇತಾನ ಯಾವ್ದು ಇಷ್ಟ ಲಕನ ಓಕೆನಾ ಸೊ ವೆರಿ ಗುಡ್ ಅಲ್ರ ಸೊ ನಿಮ್ಗೆ ಲೋಕ ನನಗೆ ಸೇತಾನೆ ಅಂದ್ರೆ
ಎರಡನೇ ದೊಡ್ಡ ಶತ್ರು ಅಂತ ಅನ್ಸ್ತದೆ ಅಲ್ವಾ. ವೆರಿ ಗುಡ್. ಏನಂತಾರೆ ಅವ್ರವ್ರದ್ದು ಒಂದು ಅನುಭವದಲ್ಲಿ ಒಂದೊಂದು ಆರ್ಡರ್ ಇರ್ಬೋದು, ಸಂತೋಷ. ಅಂದ್ರೆ ಹೆಸರು ನೋಡ್ಬೇಕು, ಒಟ್ಟಾರೆ ನಮ್ ನೂತನ ಸೃಷ್ಟಿ ಏನಾಗಿದೆ ಅಂದ್ರೆ ನಾಲ್ಕು ಶತ್ರುಗಳಿದೆ ಅಂದ್ರೆ ಹೆಸರು ನೋಡ್ಬೇಕ್ರೆ ನಾವು ಕಳುವರ ನೋಡಿದೀನಪ್ಪ ಅಂತಂದ್ರೆ ನಮ್ಮ ಬಡದ ರಸಲ್ ಬರ್ದಂತ ಏನ್ರಿ ಒಂದು ಅಧ್ಯಾಯದಲ್ಲಿ ನಾವು ಏನ್ರಿ ಚಾಪ್ಟರ್ ನಂಬರ್ 15 ಅಲ್ಲಿ ನೋಡ್ಬೇಕ್ರೆ ಏನಂತ ನೋಡಿದ್ರೆ ಆ ಒಂದು ಶೇತಾನ್ ಮಾಡುವಂತ ಅನೇಕ ಒಂದು ವಂಚನೆ ಕಾರ್ಯಗಳು ಏನ್ ಮಾಡಿದ್ವಿ ನಾವು ನಾವು ನೋಡಿದ್ರಿ ಅಂದ್ರೆ ಏನಪ್ಪಾ ವಂಚನೆ ಕಾರ್ಯಗಳನ್ನ ನೋಡಿದ್ರಿ ಅಂತಂತ ನೋಡ್ದ ಅಂತಂದ್ರೆ ಏನ್ರಿ ನಾವು ಕಾಯಿಲೆ ಬಿದ್ದವಾಗ ಏನ್ರಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂತೀರಾ, ಅದಕ್ಕೆ ಪ್ರಾಪ್ತ ಮಾಡಿ ನಾವು ನಾವು ನೋಡಿದ್ರಿ ಅಂದ್ರ ಸೊ ನೋಡ್ಬೇಕಾದ್ರೆ ನಮಗೇನಾದ್ರು ಕಾಯಿಲೆ ಬಂತು ಅಂತಂದ್ರೆ ನಾವು ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆ ಮಾಡ್ಬೇಕಾ ದೇವ್ರು ನಮ್ಗೆಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕಾ ಅಥವಾ ಏನ್ ಮಾಡ್ಬೇಕು? ವೆರಿ ಗುಡ್. ಇದರ ಉಮಾ ಸಿಸ್ಟರ್ ಹೇಳ್ರಿ. ಟ್ರೀಟ್ಮೆಂಟ್ ತಗೋಬೇಕು ಬ್ರದರ್. ವೆರಿ ಗುಡ್. ಟ್ರೀಟ್ಮೆಂಟ್ ತಗೋಬೇಕು. ಯಾಕೆ? ಪ್ರೇಯರ್ ಮಾಡ್ಬಿಡದಾ? ಪ್ರೇಯರ್ ಮಾಡ್ಬೇಕು, ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕು ಬ್ರದರ್. ವೆರಿ ಗುಡ್. ಟ್ರೀಟ್ಮೆಂಟ್ ಜೊತೆಗೆ ಪ್ರೇಯರ್ ಮಾಡ್ಬೇಕು. ಖಂಡಿತವಾಗ್ಲೂ ಅಲ್ವರಾ? ಸೊ ನೋಡ್ಬೇಕ್ರೆ ಸುಮ್ನೆ ದೇವ್ರ ವಾಸಿ ಮಾಡ್ತಾನೆ ಕೂತ್ಕೊಂಡು ನಾವು ಮೊಣಕಾಲ್ ಮೂರು ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ ಅಂತಂದ್ರೆ ಅದೇನೋ ಒಂದು ಬೆನಿಫಿಟ್ ಆಗ್ತಾನೆ ಅಂತಂದ್ರೆ ಏನ್ರಿ ಅದೆಲ್ಲ ಬೆನಿಫಿಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ದೇವ್ರ ಅನುಮತಿ ಇಲ್ದಿರ ನಮ್ ಜೀವನದಲ್ಲಿ ಏನೂ ಆಗೋದಿಲ್ಲ ಅಂತ ಏನಬೇಕು ಅಂಶ ಫಸ್ಟ್ ನಮ್ಗೆ ಗೊತ್ತ ಇಟ್ಕೊಬೇಕು. ಅದರ ಆಮೇಲೆ ನಮ್ಗೆ ಎಕ್ಸಾಂಪಲ್ ಯಾರು, ನಮ್ಗೆ ಎಕ್ಸಾಂಪಲ್ ಯಾರು? ಯೇಸು ಕ್ರಿಸ್ತು. ವೆರಿ ಗುಡ್. ಯೇಸು ಕ್ರಿಸ್ತು ಯಾವತ್ತಾರ ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡಿದಾರಾ? ಅವ್ರು ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡಿ ರೆಕಾರ್ಡೇ ಇಲ್ಲ. ಅದ್ರ ಹಂಗಾರೆ ದೇವ್ರ ಮಕ್ಕಳಾಗಿದ ನಾವು ಏನ್ ಮಾಡ್ಬೇಕು, ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡ್ಕೋಬೇಕಾ ಅಲ್ವರಾ? ವಾಸಿ ಮಾಡೋದಿಕ್ಕಿಂತ ದೇವ್ರ ನಿಮ್ಗೆ ಬಲ ಕೊಡ್ಲಿ ಅಂತ ಮಾಡಕ್ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರ ಸೊ ದೇವ್ರ ಖಂಡಿತ ಹೋಗೋ ಆತನ ಕೈ ಬಿಡೋದಿಲ್ಲ, ಆತನ ವಾಗ್ದಾನ ಏನ್ ಮಾಡ್ತಾರೆ ನೆರವೇರೇ ನೆರವೇರಿಸ್ತಾರೆ, ಅದ್ರಲ್ಲಿ ಏನು ಸಂದೇಹನ ಇಲ್ಲ. ಆದ್ರೆ ಇದಕ್ಕಾಗೇನೇ ನಾವು ದೇವ್ರನ್ನ ಅಪ್ರೋಚ್ ಮಾಡಿ ಇದಕ್ಕಾಗೇನೆ ದೇವ್ರ ನಾವು ಬೇಡ್ಕೊಳೋದು ಏನ್ರಿ ಅದು ನೂತನ ಸೃಷ್ಟಿಯ ಒಂದು ಗುಣಗಳು ಅಲ್ಲ ಅಲ್ವರ? ಯೇಸು ಕ್ರಿಸ್ತಿಗೆ ದೇವ್ರು ಪವಿತ್ರಾತ್ಮ ಕೊಟ್ಟಿದ್ರು ಅಲ್ವರ? ಯೇಸು ಕ್ರಿಸ್ತಿಗೆ ದೇವ್ರು ಪವಿತ್ರಾತ್ಮ ಎಷ್ಟು ಅಳತೆ ಕೊಟ್ಟಿದ್ರು ದಿವ್ಯಾ ಸಿಸ್ಟರ್ ಹೇಳಿ. ಯೇಸು ಕ್ರಿಸ್ತಿಗೆ ದೇವ್ರು ಪವಿತ್ರ ಆತ್ಮನ ಎಷ್ಟು ಅಳತೆ ಮಾಡ್ಕೊಟ್ಟಿದ್ರು ದಿವ್ಯಾ ಸಿಸ್ಟರ್? ವೆರಿ ಗುಡ್. ಅಲ್ವರ ಅಳತೆ ಇಲ್ದ್ರೆ ದೇವ್ರು ಪವಿತ್ರ ಆತ್ಮನ ಕೊಟ್ಟಿದ್ರು ಅಲ್ವರ? ಆ ಪವಿತ್ರ ಆತ್ಮನ ಯೇಸು ಕ್ರಿಸ್ತು ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡ್ರ? ಇಲ್ಲ. ವೆರಿ ಗುಡ್. ಅಂದ್ರ ಯಾಕೆಂದ್ರೆ ಉಪಯೋಗಿಸ್ಕೊಂಬಾರ್ದ ಆಗಿತ್ತ ಇಲ್ವಾ ಅಂದ್ರೆ ಉಪಯೋಗಿಸ್ಕೊಂಬೋದಾಗಿತ್ತು. ಹಂಗೇನ ಮಾಡಿದ್ರೆ ದೇವ್ರ ಮಾಡಿದ ಒಡಂಬಡಿಕೆಗೆ ವಿರುದ್ಧವಾಗಿ ನಡೆದಂಗೆ ಆಗಿತ್ತು. ಅದ್ ನೋಡ್ಬೇಕ್ರೆ ಏನ್ರಿ ದೇವ್ರ ಮಕ್ಕಳಾಗಿರ ಕೂಡ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ವಿಚಾರಗಳನ್ನ ದೇವ್ರಿಗೆ ಒಪ್ಪಿಸ್ಕೊಬಿಟ್ಟು ಆತನ ಚಿತ್ರ ಪ್ರಕಾರ ಆಗ್ಲಿ ಅಂತ ಮಾಡಕೋ ಲೆಟ್ ದೈ ವಿಲ್ ಬಿ ಡನ್ ಅಂತ ಹೇಳಕ್ ದೇವ್ರಿಗೆ ನಾವು ಸರೆಂಡರ್ ಆಗ್ಬೇಕು ಅದರ. ಆದ್ರೆ ಯಾವ್ದೇ ಕಾರಣಕ್ಕೂ ನಾವು ಹಿಂಜರಿದಿ ನಮ್ಮ ಒಂದು ತ್ಯಾಗದ ಒಂದು ಬಲಿನ ಹಿಂದೆ ನಾವು ಹೋಗ್ಬಾರ್ದು ಅಲ್ವರ? ವೆರಿ ಗುಡ್. ಆಮೇಲೆ ಇನ್ನೊಂದ್ ಏನ್ ನೋಡಿದ್ರಿ ನೋಡಿದ್ರಿ ನೆಕ್ಸ್ಟ್ ಒಂದ್ ಪಾಯಿಂಟ್ ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು. ಓಕೆ. ತಂದೆ ತಾಯಿನ ಯಾಜಕರ ತರ ಇದಾರೆ ಮಕ್ಕಳಿಗೆ. ನಾವು ಈ ಲೋಕದ ಚಿಂತೆ ಮಾಡಬಾರ್ದು, ಪರಲೋಕದ ಇದಕ್ಕೋಸ್ಕರ ನಾವು ಯೋಚನೆ ಮಾಡ್ಬೇಕು. ಯೇಸು ಕ್ರಿಸ್ತನ ಮುಂದೆ ಇಟ್ಕೊಂಡು ನಾವು ಈ ಓಟನ ಓಡ್ಬೇಕು. ವೆರಿ ಗುಡ್. ಆಗಕ್ಕೆ ಬಯಸ್ಬೇಕು. ವೆರಿ ಗುಡ್. ವೆರಿ ಗುಡ್. ಸ್ಥರನ ಕಾಪಾಡ್ಕೋಬೇಕು, ಕರೆ ಬೀಳ್ದೆ ಇರುವಂಗ್ ನೋಡ್ಕೊಳ್ಬೇಕು. ಬಿದ್ದಾಗ ಅದನ್ನ ಅಲ್ಲಲ್ಲೇ ನಾವು ಪ್ರೇಯರ್ ಮಾಡಿ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು. ವೆರಿ ಗುಡ್. ವೆರಿ ಗುಡ್. ಅಲ್ವರ ಸದ್ಯ ನೋಡ್ಬೇಕ್ರೆ ಒಂದು ಚಿಕ್ಕ ಮಗು ತಂದೆ ತಾಯಿ ಹತ್ರ ಕೆಲವೊಂದ್ಸರಿ ಗೊತ್ತಿಲ್ದಿರ ಪ್ರಾರ್ಥನೆ ಮಾಡ್ಬೇಕಾರೆ ದೇವ್ರೆ ಆ ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನ ಪಿಟಿಷನ್ ಗ್ರಾಂಟ್ ಮಾಡ್ಬಿಡ್ತಾರೆ. ಅಂದ್ರೆ ಏನೋ ವೇಳೆ ಮಕ್ಳು ಗೊತ್ತಿಲ್ಲ ನಮ್ ರೈತರ ನಾವು ಕೆಲವೊಂದ್ಸತಿ ನಮ್ಗೆ ಗೊತ್ತಿಲ್ದಿರ ನಾವು ಪ್ರಾರ್ಥನೆ ಮಾಡ್ಬೇಕಾರೆ ದೇವ್ರನ್ನ ಕೆಲವೊಂದ್ಸರಿ ಪ್ರೇಯರ್ ಏನ್ ಮಾಡಿದ್ರು ಆನ್ಸರ್ ಮಾಡಿರ್ಬೋದು. ಆದ್ರೆ ನಮ್ಮ ಜೀವಿತದಲ್ಲಿ ಅದೇನಾಗಿರ್ಬಾರ್ದು, ಒಂದು ರೂಢಿ ಆಗಿರ್ಬಾರ್ದು ಅಂದ್ರ ಸೊ ನಾವೇನಾಗ್ತಿರ್ಬೇಕು ಕ್ರಿಸ್ತನ ಒಂದು ಜೀವಿತದಲ್ಲಿ ಬೆಳೀತಾ ಬೆಳೀತಾ ಏನಬೇಕು ನಮ್ಮ ಜೀವಿತದಲ್ಲಿ ಏನಬೇಕು ಬದಲಾವಣೆ ಏನಬೇಕು ಅಲ್ಲಿ ಆಗ್ಬೇಕು ಅದರ. ವೆರಿ ಗುಡ್. ಆಮೇಲೆ ಇನ್ನೊಂದು ನೋಡಲ್ಲ ಏನ್ರೆ ನಿಮ್ಗೆ ನಿಮ್ಮಲ್ಲಿ ಯಾರು ಒಬ್ರು ಕಾಯಿಲೆ ಇತ್ತು ಅಂತಂದ್ರೆ ನೀವು ಸಭೆ ಹಿರಿಯನ್ ಕರೆದು ಏನ್ ಮಾಡಿ ನೀವು ನೀವು ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರಲ್ಲ ಅದ ಅರ್ಥ ಏನು? ಯಾಕೊಬ್ಬ 5:14 ಓದ್ರಲ್ಲ ಅದ ಅರ್ಥ ಏನು? ಅದು ದೇಹದ ಇದಕ್ಕೋಸ್ಕರ ಹೇಳ್ತಾ ಇಲ್ಲ, ಪಾಪಕ್ಕೋಸ್ಕರ ಹೇಳ್ತಾ ಇದಾರ ಅವರು. ನಿಮ್ ಪಾಪಗಳನ್ನ ಅರಿಕೆ ಮಾಡ್ಕೊಳ್ಳಿ,
ಪಾಪ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಸರ್. ವೆರಿ ಗುಡ್ ಸರ್, ಕರೆಕ್ಟ್. ಅದರ ಅರ್ಥ ನೋಡ್ಬೇಕಂದ್ರೆ ಅಲ್ಲಿ ವಚನದಲ್ಲೇ ನಮ್ಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನಂತಂದ್ರೆ ಅಲ್ಲಿ ಪಾಪದ ವಿಚಾರದ ಬಗ್ಗೆ ಮಾತಾಡ್ತಾರ. ಅದ್ರ ನೋಡ್ಬೇಕಂದ್ರೆ ಯಾವ್ದೇ ರೀತಿ ಒಂದು ದೇಹದಲ್ಲಿ ಸಂಭವಿಸುವಂತ ಒಂದು ಕಾಯಿಲೆ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ, ಅಲ್ಲಿ ಮಾಡ್ತಲ್ಲ. ದೇವ್ರ ವಿರುದ್ಧಕ್ಕೆ ಪಾಪ ಮಾಡಿದಾಗ ನಮ್ಮ ಒಂದು ಆತ್ಮಿಕ ಒಂದು ಕಾಯಿಲೆ ಬಂದಾವಾಗ ಅದರಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ವಿಚಾರ ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಅಲ್ಲಿ ಹೇಳ್ತಾರೆ. ಹಾಗೆ ನೋಡ್ಬೇಕ್ರೆ ಯಾರನ್ನ ಕರೀರಿ ಅಂತ ಹೇಳ್ತಾರೆ ಸಭೆಯಲ್ಲಿ, ಯಾರನ್ನ ಕರೀರಿ ಅಂತ ಹೇಳ್ತಾರೆ ಹಿರಿಯರನ್ನ ಕರೀರಿ ಅಂತ ಹೇಳ್ತಾರೆ. ಹಿರಿಯರು ಅಂದ್ರೆ ಸಭೆಯಲ್ಲಿ ಹಿರಿಯರು ಅಂದ್ರೆ ಯಾರು? ಅಲ್ಲಿ ಯಾಕೊಬ್ಬಲ್ಲಿ ಹೇಳ್ಬೇಕ್ರೆ ಅವರು ಒಂದು ಪ್ರಾರ್ಥನೆ ಹೆಂಗಿರ್ಬೇಕು ಅಂತಂದ್ರೆ ಒಂದು ತೈಲದ ತರ ಇರ್ಬೇಕು ಅಂತ ಹೇಳ್ತಾರೆ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನೀತಿವಂತರಾಗಿರ್ಬೇಕು. ಹಂಗ ನಾವು ಮನೆಗೆ ಕರ್ಬಿಟ್ಟು ಒಂದ್ ಕೊಬ್ಬರಿ ಎಣ್ಣೆ ಮಾಡ್ಲಿಕ್ಕೆ ಕೊಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ತಾರೆ. ಎಣ್ಣೆ ತರ ಇರ್ಬೇಕು ಅಂತ ಅರ್ಥ ಏನು? ಪವಿತ್ರಾತ್ಮ. ಬೈಬಲ್ ಎಣ್ಣೆ ಅಂದ್ರೆ ಪವಿತ್ರಾತ್ಮ. ಪವಿತ್ರಾತ್ಮ ಅದರ ಸೊ ಯಾವ ಹಿರಿಯರು ಬಂದು ನಮ್ಗೆ ಅಲ್ಲಿ ಸಂತೈಸ್ತಾರೋ, ನಮ್ಗೆ ಎಂಕರೇಜ್ ಮಾಡ್ತಾರೋ, ಅವ್ರ ಮಾತುಗಳು ಹೆಂಗಿರ್ಬೇಕು ಅಂತಂದ್ರೆ ಏನ್ರಿ ಒಂದು ಪವಿತ್ರಾತ್ಮ ಭರಿತವಾಗಿರ್ಬೇಕು ಅದರ. ಸೊ ಪವಿತ್ರಾತ್ಮ ಭರಿತವಾಗಿದ್ದು ನಮ್ನ ಉತ್ಸಾಹ ಪಡಿಸಿ ಸತ್ಯದ ಮಾರ್ಗಕ್ಕೆ ವಾಪಸ್ ಇರ್ಬೇಕು ತರಾಗಿರ್ಬೇಕು ಅಂತವ್ರೆ ಹಿರಿಯರು ಅಲ್ವರ. ಸೊಂಡ್ಬೇಕು ಹಿರಿಯರು ಅಂದ್ರೆ ಯಾರಪ್ಪ ಅಂತಂದ್ರೆ ಏನ್ರಿ ಬರೀ ವಯಸ್ಸಾಗಿರೋರ್ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ, ಅಲ್ಲಿ ಹೇಳ್ತಾ ಇಲ್ಲ. ಅದು ಬದಲಾಗಿ ಏನ್ರಿ ಆತ್ಮೀಕ ರೀತಿಯಲ್ಲಿ ಸರಿಯಾಗಿ ಬೆಳೆಸಿ ಸತ್ಯದ ಮಾರ್ಗಕ್ಕೆ ತಪ್ಪೋಗಿರೋಂತ ಒಂದು ಕುರಿನ ವಾಪಸ್ ಸತ್ಯದ ಮಾರ್ಗಕ್ಕೆ ಕರ್ಕೊಂಡ್ಬಂದು ನಿಲ್ಸಂತ ರೀತಿಯಲ್ಲಿ ಏನಾಗಿರ್ಬೇಕು ಅವ್ರ ಮಾತುಗಳು ಏನಾಗಿರ್ಬೇಕು ಅವ್ರಿಗೆ ಉತ್ತೇಜನ ಒಂದು ಪ್ರೇರಣೆ ಮಾಡ್ತಿಲ್ಲ ಏನಾಗಿರ್ಬೇಕು ಅಲ್ಲಿಗೆ ಅಲ್ಲಿಗೆ ಇರ್ಬೇಕು ಅಂತ ನೋಡ್ತೀರಿ ಅದರ. ವೆರಿ ಗುಡ್. ನಾವ್ ಏನ್ ಮಾಡಿದ್ರಿ ಕಳೆದ ವಾರ ಏನ್ ಮಾಡಿದ್ರಿ ನಾವು ಇಲ್ಲಿವರೆಗೆ ನಾವೇನ್ ಮಾಡಿದ್ರಿ ನಾವ್ ನೋಡಿದ್ರಿ ಈ ವಾರ ನಾವೇನ್ ಮಾಡೋಣ ಆ ಸ್ಟಡಿನ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದರ. ಅದಕ್ಕೆ ನೋಡಿದ್ರೆ ಹಿಂಗಂತ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 638 ಸೆಕೆಂಡ್ ಪ್ಯಾರಾಗ್ರಾಫ್, ಕನ್ನಡದಲ್ಲಿ ಪೇಜ್ ನಂಬರ್ 350. ಎಲ್ಲರ ಕಾಣ ವಾಲ್ಯೂಮ್ ಇದೆಯಾ? ಸರಿ, ಎಲ್ಲರೂ ಓಪನ್ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಹೆಸರು ಹೇಳ್ತೀನಿ, ಅವರೆಲ್ಲ ಓದಕ್ಕೆ ಮಾಡ್ಬೇಕು, ಆರಂಭ ಮಾಡ್ಕೊಳ್ಳಿ. ಓಕೆನ್ರಾ? ಸೊ ಅದನ್ನ ದಯವಿಟ್ಟು ನಿಮ್ಮ ವಾಲ್ಯೂಮ್ಗಳನ್ನ ನೀವು ಗಮನ ಇಟ್ಟು ಏನ್ ಮಾಡಿ ನೀವು ಓದಿ ಕರೆಕ್ಟ್ ಆಗಿ ನಾನು ಯಾವ ಲೈನ್ ಹೇಳ್ತೀರಾ ಅದನ್ನ ನೀವೇನ್ ಮಾಡಿ ನೀವು ಓದಕ್ಕೆ ನೀವೇನ್ ಮಾಡಿ ನೀವು ಪ್ರಯತ್ನ ಮಾಡಿ. ಸುಜಾತಾ ಸಿಸ್ಟರ್, ನಿಮ್ಮ ಹತ್ರ ನೆಟ್ವರ್ಕ್ ಇದೆಯಾ? ಓಕೆ, ಸರಿ. ನಾವ್ ಹಂಗಾರ ಏನ್ ಮಾಡೋಣ, ಇದನ್ನ ಮೊದಲು ನಮ್ಮ ವಿಜಯ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಓದಕ್ಕಾಗ್ತದ? ವಿಜಯ ಸಿಸ್ಟರ್ ಬ್ರದರ್, ಇಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ, ಕಟ್ ಆಗುತ್ತೆ ಬ್ರದರ್. ಓಕೆ, ಥ್ಯಾಂಕ್ ಯು. ವೀರಭದ್ರ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ ಬಾ. ಕನ್ನಡದಲ್ಲಿ ಎಲ್ಲಿಂದ ಓದ್ಬೇಕಂತ? 350 ಕನ್ನಡದಲ್ಲಿ ಪೇಜ್ ನಂಬರ್ 350. ಮೊದಲೇ ಇದೆ ನೋಡಿ ಪುಟ, ಏನಂತ ಹೇಳ್ತಾರೆ ಸೇತಾನ ನೆಟ್ವರ್ಕ್ ಸಿಗ್ತಲ್ಲ ಬ್ರದರ್. ಸರಿ, ಓಕೆ ಬಿಡ್ರಿ, ನಾವು ಓದ್ತೀರಿ, ಇಲ್ಲಿ ಕೇಳಿಸ್ಬಿಡ್ರಿ. ಸೈತಾನನು ಹೊರಹಾಕಿದರೆ ಆತನ ರಾಜ್ಯವು ಕ್ಷೀಣಿಸುತ್ತದೆ. ಮತ್ತಾಯ 12:26. ಕರ್ತನ ಮೊದಲನೇ ಪರಿಸಾಯರು ಆತನು ದೆವ್ವಗಳನ್ನು ಸೈತಾನನ ಸಹಾಯದಿಂದ ಬಿಡಿಸುತ್ತಾನೆ ಮಾಡಿದಾಗ ಸೈತಾನನು ಆ ರೀತಿಯ ಕಾರ್ಯವೆಸಗುವ ಸಾಧ್ಯತೆ ಇದೆಯಾದರೂ ಅದು ಸಂಭವನೀಯವಲ್ಲ ಎಂಬುದನ್ನು ಆತನ ಉತ್ತರದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಹೀಗಾದಲ್ಲಿ ಸೈತಾನನ ಶಕ್ತಿಯು ಕ್ಷೀಣಿಸುತ್ತಿದೆ ಮತ್ತು ಆತನ ಬಹಳ ಒತ್ತಡಕ್ಕೆ ಸಿಕ್ಕಿಕೊಂಡು ತನ್ನ ಮೋಹಕ್ಕೆ ಬಲಿಯಾದವರು ತನ್ನ ಹಿಡಿತದಿಂದ ಕಳಕೊಳ್ಳಲಾಗದೆ ಕಡೆಯ ಪ್ರಯತ್ನವೆಂಬಂತೆ ಹೀಗೆ ಮಾಡುತ್ತಿದ್ದಾನೆ ಎಂಬುದು ಇದರಿಂದ ನಮಗೆ ರುಜುವಾತಾಗುತ್ತದೆ. ಗುಣಪಡಿಸುವಿಕೆ ಮುಂತಾದ ಅದ್ಭುತ ಕಾರ್ಯಗಳೆಲ್ಲವೂ ಸೈತಾನಿಕವಾಗಿದೆ ಎಂಬ ಸರ್ವೇ ಸಾಮಾನ್ಯವಾದ ನಿರಾಕರಣೆಯನ್ನು ನಾವು ಪ್ರತಿಪಾದಿಸುತ್ತಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಅಥವಾ ಪದ್ಧತಿಯ ಜಾಗರೂಕವಾದ ಸೂಕ್ಷ್ಮ ಪರಿಶೀಲನೆಯು ಅದ್ಭುತ ಕಾರ್ಯಗಳಿಂದ ಸ್ಥಾಪಿತವಾಗಲು ಬಯಸುವುದಾಗಿದೆ. ನೂತನ ಸೃಷ್ಟಿಯು ಸ್ಫೂರ್ತಿದಾಯಕವಾದ ಈ ನಿರ್ದೇಶನವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ಅಂದರೆ ಬೋಧನೆಗಳು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. 1 ಯೋಹಾನ 4:1. ಸೊ ನೋಡ್ಬೇಕ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ ಅಸಲ್ ಏನಪ್ಪಾ ಹೇಳ್ತಾರೆ ಅಂತಂದ್ರೆ
ಅದೇ ಮತ್ತೆ 12:26 ವಚನದ ಮೇಲೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅನೇಕ ಅಂಶಗಳನ್ನ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಹೇಳ್ತಾರೆ ಅಂದ್ರ ಅದರಿಂದ ನಾವು ಏನ್ ಮಾಡೋಣ ಆ ವಚನ ನಾನು ಓದನ ಅಂದ್ರ ಉಮಾಶಿಷ್ಟು ಓದಕ್ಕಾಗ್ತದ Matthew 12:26 ಓದ್ತೀನಿ ಬ್ರದರ್ ಅದರಂತೂ ಸೈತಾನನು ಸೈತಾನನನ್ನು ಹೊರಡಿಸಿದನು ತನ್ನಲ್ಲಿ ಬೀಡ ಹುಟ್ಟಿಸಿಕೊಂಡ ಆಗಾಯಿತು ವೆರಿ ಗುಡ್ ಅದರ ಸೊ ಸೈತಾನ ಸೈತಾನ ಓಡಿಸಿದ್ರೆ ಅವನಲ್ಲಿ ಏನ್ ಮಾಡ್ದಂಗಾಯ್ತು ಭೇದ ಹುಟ್ಟಿದಾಯ್ತು ಅಂತ ಅಂದ್ರೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಅಂದ್ರೆ ಒಂದು ಕಾಲ ಬರ್ತದೆ ಏನ್ರಿ ಯೇಸು ಕ್ರಿಸ್ತನ ಮೊದಲನೇ ವರ್ಗಕ್ಕೆ ಆಕ್ಚುಲಿ ಏನಂದ್ರೆ ಯೇಸು ಕ್ರಿಸ್ತು ದೆವ್ವ ನೋಡ್ಸ್ಬೇಕ್ರೆ ಫರಿಸೆಯರ ಸದಸ್ಯರು ಏನ್ ಮಾಡ್ತಾರೆ ಈ ಒಂದು ಆರೋಪಣೆಯನ್ನ ಯೇಸು ಕ್ರಿಸ್ತ ಮೇಲೆ ಹಾಕ್ತಾರೆ ನೀವು ಬಂದ್ಬಿಟ್ಟು ನೀವು ಅದ್ಭುತ ಮಾಡ್ತಾ ಇರೋದು ನಿಮ್ಮಿಂದ ನೀವ್ ಮಾಡ್ತಾ ಇಲ್ಲ ನೀವು ಸೇತನ ಅದ್ಭುತದಿಂದ ಸೇತನ ಅಧಿಕಾರದಿಂದ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಪವಿತ್ರಾತ್ಮ ಅಂತ ಮಾಡ್ತಾ ಇಲ್ಲ ಅಶುದ್ಧಾತ್ಮದಿಂದ ನೀವು ಅಶುದ್ಧಾತ್ಮನ ಏನ್ ಮಾಡ್ತಾ ಇದ್ದೀರಾ ನೀವು ಓಡಿಸ್ತೀರಾ ಅಂತ ಹೇಳ್ತಾರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅದಕ್ಕೆ ನೀವು ಇರ್ಬೋದು ಏನ್ರಿ ಅದು ಇವಾಗ ಆಗ್ತಾ ಇಲ್ಲ ಯಾವಾಗ ಆಗ್ತಾ ಇರೋದು ಅದು ಮುಂದೆ ಬರೋ ಕಾಲದಲ್ಲಿ ಆಗ್ತದೆ ಆತರೇನ ಆದವಾಗ ಏನಪ್ಪ ಪ್ರೂಫ್ ಅಂತಂದ್ರೆ ಏನ್ರಿ ಅವನ ರಾಜ್ಯವು ಹೇಗೆ ನಿಲ್ಲಿತ್ತು ಅಂದ್ರೆ ಅವ್ರ ರಾಜ್ಯ ಕೆಡುತ್ತಾರಂತ ಸಂದರ್ಭದಲ್ಲಿ ಚೇತನ್ ಏನಪ್ಪ ಮಾಡ್ತಾರೆ ಅಂದ್ರೆ ತನ್ನ ರಾಜ್ಯನ ಎಷ್ಟೆಲ್ಲ ಆಗ್ತಾರೋ ಅಷ್ಟು ಒಂದು ಮಟ್ಟಿಗೆ ಅದನ್ನ ವಾಪಸ್ ಸ್ಥಿರವಾಗಿ ನಿಲ್ಸೋದಕ್ಕೆ ಏನ್ ಮಾಡ್ತಾನ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಏನಪ್ಪ ಮಾಡ್ತಾನಂದ್ರೆ ಏನ್ ಮಾಡ್ತಾನೆ ಅಂತಂದ್ರೆ ಸೇತನ ಏನ್ ಮಾಡ್ತಾನ ತಾನು ನಾನು ಓಡಿಸ್ತಾನೆ ಅಂತ ಹೇಳ್ತಾನೆ ಅಂದ್ರೆ ತಾನೇ ಇನ್ನೊಬ್ಬರಲ್ಲಿ ಏನ್ರಿ ದೇವತರ ಬಂದು ತುಂಬಿಕೊಂಡು ಇನ್ನೊಬ್ಬರ ಮುಖಾಂತರ ಏನ್ ಮಾಡ್ತಾನ ಅವನು ಓಡಿಸ್ತಾನೆ ಈ ಒಂದು ಕೆಲಸ ಏನ್ ಮಾಡ್ತಾನೆ ಅಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಮಾಡ್ಬೇಕಾದ್ರೆ ಏನಪ್ಪ ಪ್ರೂಫ್ ಅಂತಂದ್ರೆ ಏನ್ರಿ ಸೇತನ ಏನ್ ಮಾಡ್ತಾನೆ ಸೇತನ ಓಡಿಸಂತ ಒಂದು ಪ್ರೂಫ್ ಆಗಿದೆ ಆ ಸಮಯದಲ್ಲಿ ಏನಂತಾರೆ ದೇವರ ಸ್ಥಾಪನೆ ಆಗೋದಕ್ಕೆ ಏನಾಗಿದೆ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಒಂದು ಸೈನ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಮಾತೇನ್ ಮಾಡ್ತಾರೆ ಅಲ್ಲಿ ಕ್ರೈಸ್ಟ್ ಕೊಡ್ತಾರೆ ಅದ್ರ ಅದಿಗೆ ನೋಡ್ಬೇಕ್ರೆ ಇದು ಯಾವಾಗ ಮಾಡ್ತಾರೆ ಅಂತಂದ್ರೆ ಅಂತ್ಯಕಾಲದಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಏನ್ರಿ ಆ ಸೇತನದ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಏನ್ರಿ ಅವ್ನಿಗೆ ಏನು ಇನ್ನೇನ್ ಸಾಧ್ಯ ಇಲ್ಲ ಅಂತ ಗೊತ್ತಾದ ಅವಾಗ ಏನ್ ಅತಿ ಶೀಘ್ರದಲ್ಲಿ ಏನ್ ಮಾಡ್ತಾವ ಅವನ್ನೆಲ್ಲ ರಾಜ್ಯ ಕೆಡವೋಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಅವನ್ ಏನ್ ಮಾಡ್ತಾನೆ ಇವೆಲ್ಲ ಕೆಲಸಗಳು ಏನ್ ಮಾಡ್ತಾವ ಅವನು ಮಾಡ್ತಾನೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಿಗೆ ನೋಡ್ಬೇಕ್ರೆ ಇಂಥ ಸಂದರ್ಭದಲ್ಲಿ ದೇವ್ರ ಮಕ್ಳು ಏನ್ ಮಾಡ್ಬೇಕು ನಾವು ಯಾರನ್ನ ನಂಬಬೇಕು ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ 1 John 4:1 ಹೇಳ್ತಾರಲ್ಲ 1 John 4:1 ಅಲ್ಲಿ ಆ ತರ ನಾವ್ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರ ಏನದು ಓದಿಂತೀನಿ 1 John 4:1 ಅದ್ರ ನಮ್ಮದಿಲ್ಲಿರಂತ ರತ್ನಶಿಷ್ಟು ಓದ್ತೀರಾ ರತ್ನಶಿಷ್ಟು ಓದಕ್ಕಾಗ್ತದ ಇಲ್ಲ ಬ್ರದರ್ ಓಕೆ ಶುಭಶಿಷ್ಟು ಓದ್ತೀರಾ ಓದ್ತೀನಿ ಬ್ರದರ್ ಯಾವ್ದು ಬ್ರದರ್ 1 John 4:1 ಪ್ರಿಯರೇ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ವೆರಿ ಗುಡ್ ಸರ್ ನೋಡ್ಬೇಕ್ರೆ ಎಲ್ಲಾ ಆತ್ಮದ ನುಡಿಗಳು ಏನ್ ಮಾಡಕ್ಕೋಗ್ಬಿಡಿ ನೀವು ಹಲೋ ಥ್ಯಾಂಕ್ ಯು ಸಿಸ್ಟರ್ ಅದಿಗೆ ನೋಡ್ಬೇಕ್ರೆ ಎಲ್ಲಾ ಆತ್ಮ ನುಡಿಗಳು ಏನ್ ಮಾಡಕ್ಕೋಗ್ಬಿಡಿ ನೀವು ನಂಬಕ್ ಹೋಗ್ಬಿಡಿ ಅದಿಗೆ ನೋಡ್ಬೇಕ್ರೆ ಆ ಆತ್ಮಗಳು ದೇವರಿಂದ ಅಥವಾ ಸೇತನಿಂದ ನೋಡಿ ನೀವು ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳ್ತಾರೆ ಏನಿದು ಆತ್ಮ ಅಂತಂದ್ರೆ ಬೋಧನೆಗಳು ಡಾಕ್ಟ್ರಿನ್ಸ್ ಅದ್ರ ನೋಡ್ಬೇಕು ಎಲ್ಲಾ ಡಾಕ್ಟ್ರಿನ್ಸ್ ಗಳ ಏನ್ ಮಾಡಿ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾರೆ ಅಂದ್ರ ಯಾಕಂದ್ರೆ ಸೇತನ ಏನ್ ಮಾಡ್ತಾನೆ ಏನ್ರಿ ಸೇತಾನೆ ಮಾತಾಡಕ್ಕೆ ತುಂಬಾ ಸಾಧ್ಯತೆಗಳಿಂದ ತುಂಬಾ ಕೇರ್ಫುಲ್ ಆಗಿದೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ದಿವ್ಯಾಶಿಷ್ಟು ಓದ್ತೀರಾ ವಾಲ್ಯೂಮ್ ಓದಕ್ಕಾಗ್ತದ ಸಿಸ್ಟರ್ ದಿವ್ಯಾ ಇಲ್ಲ ಬ್ರದರ್ ಆಗಲ್ಲ ಓಕೆ ಸಿಂಧು ಸಿಸ್ಟರ್ ಓದ್ತೀರಾ ವಾಲ್ಯೂಮ್ ಓದ್ತೀನಿ ಬ್ರದರ್ ಈ ಯುಗದ ಆರಂಭದ ದಿನಗಳಲ್ಲಿ ಸಭೆಯನ್ನು ಸ್ಥಾಪಿಸಲು ಉಪಯೋಗಿಸಿದ ಈ ಅದ್ಭುತ ಕಾರ್ಯಗಳನ್ನು ನಾವು ನೆನಪು ಮಾಡುವಾಗ ಸಭೆಯು ಸ್ಥಾಪನೆಗೊಂಡು 19 ಶತಮಾನಗಳ ನಂತರ ಅದು ಮುಕ್ತಯಾದ ಹಂತದಲ್ಲಿರುವಾಗ ಅಂತಹ ಉದ್ದೇಶದ ಅಗತ್ಯತೆ ಈಗ ಕಂಡು ಬರುವುದಿಲ್ಲ ಎಂಬುದು ಈ ವಿಚಾರಣೆಗೆ ಉಚಿತವಾಗಿದೆ ಸ್ಫೂರ್ತಿದಾಯಕವಾಗಿ ಅಪೋಸ್ತಲನ್ನು ತೋರಿಸುವುದೇನೆಂದರೆ ನಮ್ಮನ್ನು ಮೋಸಗೊಳಿಸಲು ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ಶಾಂತಿ ಮತ್ತು ಆರೋಗ್ಯದ ದೂತ ಎಂಬುದಾಗಿ ವಿಜ್ಞಾನವು ತಪ್ಪಾಗಿ ಕರೆಯುವ ವೇಷವನ್ನು ಹಾಕಿಕೊಳ್ಳುವನು 2 Corinthians 11:14 ನಮ್ಮ ಕಾಲದಲ್ಲಿ
ಇದು ನೆರವೇರಿಸುವುದು ಎಂದು ಸೂಚಿಸಿ ಹೇಳುವರೆಂದು ನಾವು ನೆನಪಿಸಿಟ್ಟುಕೊಳ್ಳಬೇಕಾಗುತ್ತದೆ. ಕುರಿಮರಿಯಾದ ತನ ಜೀವಬಾಧ್ಯ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಡುತ್ತದೆ. ಇರುವ ಈ ಲೋಕದಲ್ಲಿ ವಾಸಿಸುವ ಜನರನ್ನು ಮೋಸಗೊಳಿಸುವಂತೆ ದೇವರು ಈ ಕ್ರಮಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಜಯಪ್ರದಾನವಾಗಲು ಅನುಮತಿಸುತ್ತಾನೆ ಎಂಬ ಅಭಿಪ್ರಾಯವನ್ನು ಅಪೋಸ್ತಲನ್ನು ನೀಡುತ್ತಾನೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಸಾರವಾಗಿರುವುದು ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶನವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಿಲ್ಲಿಗೆ ಕಳುಹಿಸಿ ಈ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಆ ನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. 2 ಥೆಸಲೋನಿಕ 2:9-12. ನಮ್ಮ ಕರ್ತನ ಈ ಮಾತುಗಳನ್ನು ನಾವು ಮರೆಯದೇ ಇರೋಣ. ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನಗಳಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳು ಬಿಡುವೆನು. Matthew 7:22-23. ಥ್ಯಾಂಕ್ ಯು ಸರ್. ಅದರ ಸತ್ಯ ನೋಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಇದನ್ನ ಫಸ್ಟ್ ಯೇಸುಕ್ರಿಸ್ತ ಹೇಳಿದಂತ ರೀತಿಯಲ್ಲಿ ಅಲ್ಲಿ 1:24 ಅಂತ ಹೇಳಿದಂಗೆ ಇರ್ತಿಲಿ, ಎಲ್ಲಾ ಒಂದು ಆತ್ಮ ನುಡಿಗಳು ಏನ್ ಮಾಡ್ತಾವ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು, ಈ ಸತ್ಯವೇದ್ರೆ ಹುಡುಕಿ ನೋಡ್ಬೇಕು ಅಂತ ಹೇಳ್ತಾರೆ. ಅದರ ಏನು ಬೋಧನೆಯ ವಿಚಾರದಲ್ಲಿ ಏನಕ್ಕೋ ಎಲ್ಲ ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ಆದಿ ಸಭೆಯಲ್ಲಿ ಅದರ ಏನ್ರಿ ಸಭೆ ಸ್ಥಾಪನೆ ಆಗಿ 1000 ವರ್ಷ ಆಯ್ತು ಅಂತ ಹೇಳಿದ್ರೆ 1900 ವರ್ಷ ಆಯ್ತು ಅಂತ ಹೇಳ್ತಾರೆ. ಅದರ ಬದರಸಲ್ 1874 ಇವೆಲ್ಲ ವಾಲ್ಯೂಮ್ ಬಿಡ್ಬೇಕ್ರೆ ಏನ್ರಿ 1800 ಇಯರ್ಸ್ ಆಯ್ತು ಅಂತ ಹೇಳ್ತಾರೆ. ಇವತ್ತು ನೋಡ್ಬೇಕಂದ್ರೆ ಇಲ್ಲಿ 2000 ಇಯರ್ಸ್ ಆಗಿದೆ. ಏನೋ ಸಭೆ ಎಸ್ಟಾಬ್ಲಿಷ್ ಆಗಿ ನಾವು ಇವತ್ತು ಯಾವ ಸ್ಟೇಜ್ ಅಲ್ಲಿ ಇದ್ದೀರಪ್ಪ ಅಂತಂದ್ರೆ, ಸಭೆಯ ಆರಂಭ ಸ್ಟೇಜ್ ಅಲ್ಲಿ ಇಲ್ಲ, ಸಭೆಯ ಅಂತ್ಯ ಸ್ಟೇಜ್ ಅಲ್ಲಿ ಏನಾಗಿದ್ದೀರಿ ಇದ್ದೀರಿ. ಅತಿ ಶೀಘ್ರದಲ್ಲಿ ಏನ್ರಿ ಸಭೆ ಕಂಪ್ಲೀಟ್ ಆಗಿ ದೇವರಾಜ್ಯ ಭೂಲೋಕದ ಸ್ಥಾಪನೆ ಆಗಂತ ಒಂದು ಟೈಮ್ ಅಲ್ಲಿ ಏನಾಗಿದ್ದವೋ ನಾವು ಇದ್ರಿ. ಅದ್ರ ಅಂದ್ರೆ ಸಭೆನ ಸ್ಥಾಪನೆ ಮಾಡೋದಕ್ಕೆ ಮೊದಲು ಇವೆಲ್ಲಾ ಕೆಲಸಗಳು ಏನಾಗಿತ್ತು, ಇವೆಲ್ಲ ಅತ್ಯವಶ್ಯಕತೆ ಆಗಿತ್ತು. ಅದರ ಇದೆಲ್ಲ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಏನಾಗಿತ್ತು, ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದ್ರಿಂದ ಅವಾಗೆಲ್ಲ ಏನಾಗಿತ್ತು, ಇವೆಲ್ಲ ಇವೆಲ್ಲ ಬೇಕಾಗಿತ್ತು. ಏನಿದ್ದು ಅದ್ಭುತಗಳು ಮಾಡೋದು, ಜನಗಳನ್ನ ಅಟ್ರಾಕ್ಟ್ ಮಾಡೋದು, ಅಟ್ರಾಕ್ಷನ್ ಇಂದ ಕರ್ಕೊಂಡ್ ಬಂದ್ರೆ ಸತಿ ಕುಣಿಸೋದು, ಸತ್ಯಗಳನ್ನ ಹೇಳ್ಕೊಡೋದು, ಕ್ರಿಸ್ತನ ಜೀವಿತದಲ್ಲಿ ಬಾಳೋದು. ಇವೆಲ್ಲ ಏನಾಗಿತ್ತು ಮೊದಲು ಆ ಸಭೆಯ ಆರಂಭದಲ್ಲಿ ಏನಾಗಿತ್ತು, ಇವೆಲ್ಲ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಯಾವಾಗ ಸಭೆ ಬೆಳೀತಾ ಹೋಯ್ತೋ ಏನ್ರಿ, ಅವಾಗ ಏನಾಯ್ತು, ಇವೆಲ್ಲ ಟೋಟಲ್ ಆಗಿ ಏನಾಗ್ಬಿಡ್ತು, ಟೋಟಲ್ ಆಗಿ ನಿಂತು ಹೋಗ್ಬಿಡ್ತು ಅಂದ್ರ. ಅದಕ್ಕೆ ನೋಡಿ ಒಂದು ವಚನ ಸ್ಪಷ್ಟವಾಗಿ 1 ಕೊರಿಂಥದಲ್ಲಿ 13:3 ನಾವು ಬೇಕಾರೆ ಏನಂತ ಹೇಳ್ತಾರೆ ಅಂತಂದ್ರೆ, 8:9-10 ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ವಾಣಿಗಳು ನಿಂತು ಹೋಗುವವು, ವಿದ್ಯೆ ತಿಳುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ವೆರಿ ಗುಡ್. ಅಲ್ಲರ ಸತ್ಯ ನೋಡ್ಬೇಕ್ರೆ ನಾವ್ ಏನಂತ ನೋಡ್ತೀವಿ ಅಂತಂದ್ರೆ, ಇಲ್ಲಿ ಏನ್ರಿ ಈಗ ಜ್ಞಾನವು ಏನಾಗ್ತದೆ, ಅದೇನ್ರೆ ಅದು ಅಂತ ಇಲ್ಲದಂತೆ ಆಗ್ತದೆ ಅಂತ ಹೇಳ್ತಾರೆ. ಅದರ ಏನಪ್ಪ ಇದು ಜ್ಞಾನ ಅಂದ್ರೆ, ಅಪೋಸ್ಟಲ್ ಪೌಲ್ ಅವಾಗ ಬರೀತಾ ಇರ್ಬೇಕಾರೆ ಏನ್ರಿ ಅವ್ರು ಏನ್ ಹೇಳ್ತಾರೆ, ನಾವು ತಿಳ್ಕೊಂಡಂತ ಜ್ಞಾನ ಅಂದ್ರೆ ಅವರು ಮೊದಲೇ ಒಂದು ಹೊಸ ಟಾಪಿಕ್ ಅವಾಗ ಬರೀತಾ ಇರ್ಬೇಕಾರೆ ಇನ್ನ ಕಂಪ್ಲೀಟ್ ಆಗಿರಲ್ಲ. ಅವಾಗೆಲ್ಲ ಏನೆಲ್ಲ ತಿಳ್ಕೊಂಡಿದ್ರು, ಆ ಜ್ಞಾನ ಹೆಂಗಿದೆ ಅಂತಂದ್ರೆ ಅಪರಿಪೂರ್ಣವಾಗಿದೆ. ಅದೇನಂತೆ ಇರೋದೇನಿದೆಯೋ ಇವಾಗ ಜ್ಞಾನ ಏನ್ರೆ ಇಲ್ಲದಂತೆ ಹೋಗ್ಬಿಡ್ತದೆ. ಯಾವಾಗ ಅಂದ್ರೆ ಪೂರ್ಣವಾದದ್ದು ಬಂದವಾಗ ಏನ್ರಿ, ಪೂರ್ಣವಾಗಿ ಸತ್ಯವೇದನ ಎಲ್ಲ ದೇವರು ಎಲ್ಲ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲಾ ರೀತಿ ಬೈಬಲ್ ಫುಲ್ ಎಲ್ಲಾ ಲ್ಯಾಂಗ್ವೇಜ್ ಪ್ರಿಂಟ್ ಆಗಿರ್ಬೇಕ್ರೆ ಅಪರೂಪ ಅನ್ನೋದು ಏನಂತಾರೆ ಅದು ಇನ್ಕಂಪ್ಲೀಟ್ ಆಗಿರತ್ತ ಅದು ಓಟೋಗ್ಬಿಡ್ತಾರೆ. ಅವಾಗ ಏನಾಗ್ಬಿಡ್ತಾರೆ ಅಂತಂದ್ರೆ ಏನ್ರಿ ಇವೆಲ್ಲ ಏನಾಗ್ಬಿಡ್ತಾರೆ ನಿಂತು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಮುಂದಕ್ಕೆ ಹೋದ್ರೆ ಹೇಳ್ತಾರೆ, ನಾನು ಮಗು ಆಗಿರ್ಬೇಕ್ರೆ ಯಾವ ತರ ಮಾತಾಡ್ತಾ ಇದ್ದೆ, ನಾನು ಮಗುವಂತರ ಮಾತಾಡ್ತಾ ಇದ್ದೆ,
ಅಂತ ಹೇಳ್ತಾರೆ. ಅಂದ್ರೆ ಆದ್ರೆ ನಾನು ಎಂದ್ರೆ ಒಂದು ಬೆಳೆದಿದ್ಮೇಲೆ ಆ ಒಂದು ಚಿಕ್ಕ ಮಗು ಅಂತ ಎಂತ್ರೆ ಹವ್ಯಾಸನಲ್ಲ ನಾನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ ಫಸ್ಟ್ ಕ್ರಿಶ್ಚಿಯಾನಿಟಿ ಯೇಸುಕ್ರಿಸ್ತನ ಬೀಜ ಬಿತ್ತನೆ ಮಾಡ್ಬೇಕ್ರೆ ಅದು ಎಳೆ ಮಗು ತರ ಬೆಳೀತಾ ಇರ್ತೀನಿ. ಅವಾಗ ಇವೆಲ್ಲ ಬೇಕಾಗಿತ್ತು. ಅದ್ರ ಹೋಗ್ತಾ 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 ಮೆಚುರಿಟಿ ಏನಾಗಿದ್ದಾರೆ ಅಲ್ಲಿ ಅಲ್ಲಿ ಬಂದಿರ್ಬೇಕಾದ್ರೆ ಇವೆಲ್ಲ ಅವಶ್ಯಕತೆ ಇಲ್ಲ. ಇವೆಲ್ಲ ಏನಾಗ್ಬಿಡ್ತದೆ ಟೋಟಲ್ ಆಗಿ ವೇನ್ ಆಫ್ ಆಗ್ಬಿಡ್ತಾನೆ. ಅದಕ್ಕೆ ಸೇತನ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂತಾನಂತೆ. ಒಂದು ಕಾಲದಲ್ಲಿ ಸಭೆಯಲ್ಲಿ ಇತ್ತಲ್ಲ ಯಾಕೆ ಇವಾಗ ಇಲ್ಲ ಅಂತ ಮಾಡಿದ್ರೆ ಸಡನ್ ಆಗಿ ಎಲ್ಲೂ ಇಲ್ದಿರೋ ವಿಚಾರಗಳನ್ನ ಸೇತನ್ ಏನ್ ಮಾಡ್ತಾರೆ ವಾಪಸ್ ತಿರ್ಬ ಆರಾಮ ಮಾಡಕ್ ಶುರು ಮಾಡ್ತಿದ್ದೆ. ಅದಕ್ಕೆ ನೋಡ್ಬೇಕು ನಾವು ಚರ್ಚ್ ಇಷ್ಟು ತೆಗೆದು ನೋಡೋದಂತಂದ್ರೆ ಏನ್ರಿ ಈ ಅದ್ಭುತಗಳು ಅದರ ಇವೆಲ್ಲ ಒಂದು ಸೂಚಕ ಕಾರ್ಯಗಳು ಎಲ್ಲ ಹೋಯ್ತು ಅಂದ್ರೆ ಅಪೋಸ್ಟಲ್ಸ್ ಕಾಲದಲ್ಲಿ ಇತ್ತು. ಸೆಂಟ್ರಲ್ ಚರ್ಚ್ ಹಿಸ್ಟ್ರಿ ಪೀರಿಯಡ್ ಅಲ್ಲಿ ಒಂದು ಇಲ್ಲ ಯಾವ್ದು ಇಲ್ಲ. ನಾವು ಬೇಕಾದ್ರೆ ನೀವು ಚರ್ಚ್ ಹಿಸ್ಟ್ರಿ ತೆಗೆದು ನೋಡ್ರಿ ಅಂತಂದ್ರೆ ಏನ್ರಿ ಅಪೋಸ್ಟಲ್ ಜಾನ್ ಹೋಗಿದ್ಮೇಲೆ ಏರಿಯಸ್, ಪೀಟರ್ ವಾಲ್ಡ್, ಜಾನ್ ವಿಕ್ಲಿಫ್, ಮಾರ್ಟಿನ್ ಲೂಥರ್ ಇವ್ರ ಕಾಲದಲ್ಲೆಲ್ಲ ಏನಿಲ್ಲ, ಇವೆಲ್ಲ ಯಾವ್ದಿಲ್ಲ. ಯಾವ ಕಾರ್ಯಗಳು ಈ ಅದ್ಭುತ ಕಾರ್ಯಗಳು ನಡೆಸೋದು ಅಂದ್ರೆ ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಇವೆಲ್ಲ ಏನಿಲ್ಲ. ಯಾವ್ದು ಏನಾಗಿಲ್ಲ ಅಲ್ಲಿ ಅಲ್ಲಿ ಇರ್ಲೇ ಇರ್ಲ ಅಂದ್ರ ಒಂದ್ ನಿಮಿಷ. ಗ್ರೇಸ್ ಸಿಸ್ಟರ್ ನಮಸ್ಕಾರ. ನಮಸ್ಕಾರ ಬ್ರದರ್, ಸಾರಿ ನಾನು ಲೇಟ್ ಬಂದ್ರಿ. ಪರವಾಗಿಲ್ಲ ಸಿಸ್ಟರ್, ಆಕ್ಚುಲಿ ಈ ಕ್ಲಾಸ್ ಅಲ್ಲ ಇನ್ನೊಂದ್ ಕ್ಲಾಸ್ ನಿಮ್ಗೆ ಕ್ರಿಸ್ಟೋಫರ್ ಬ್ರದರ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಆ ಕ್ಲಾಸ್ಗೆ ಚೆನ್ನಾಗಿ. ಅಲ್ಲಿ ನನ್ಗೆ ಇದೇ ಇಲ್ಲಲ್ರಿ ಪಾಸ್ವರ್ಡ್ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿದ್ರೆ ನೋಡಿ, ಅಲ್ಲಿ ಮೆಸೇಜ್ ಅಲ್ಲಿ ಹಾಕಿದ್ರೆ ನೋಡಿ ಇದ್ರಿ. ಓಕೆ ಥ್ಯಾಂಕ್ ಯು. ಓಕೆನಾ, ಥ್ಯಾಂಕ್ ಯು, ಬಾಯ್, ನಾಳೆ ನಿಮ್ಗೆ. ಓಕೆ, ಸೊ ಅದೇ ನೋಡ್ಬೇಕಾದ್ರೆ ಇಲ್ಲಿ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಆ ಒಂದು ಕಾರ್ಯಗಳು ಇರೋದು ಏನಾಗಲ್ವಂತೆ ಇವಾಗ ಇಲ್ದೇ ರೀತಿಲಿ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವಶ್ಯಕತೆ ಏನಿಲ್ಲ ಅದು ಅದು ಇಲ್ಲ ಅಲ್ವರ. ಸತಿ ನೋಡ್ಬೇಕಾದ್ರೆ ಒಂದ್ ಕಾಲದಲ್ಲಿ ಇತ್ತು ಇವಾಗ ಇಲ್ಲ. ಸೇತನ ಅಡ್ವಾಂಟೇಜ್ ತಗೊಂತಾರಂತೆ ಅದರ ಯಾಕಿಲ್ಲ. ಇವಾಗ ವಾಪಸ್ ತಿರ್ಗಿ ಏನ್ ಮಾಡ್ದಾಗ ಹೊಸ್ತಾಗೆ ಅಲ್ಲಿ ತರದಕ್ಕೆ ಏನ್ ಮಾಡ್ದಲ್ಲ ಅಲ್ಲಿ ಶುರು ಮಾಡೋ ಅವ್ರಿಗೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಹೇಳಿದಂತ ರೀತಿಲಿ ಅವ್ರ ರಾಜ್ಯ ಯಾವಾಗ ನಿಲ್ಲಲ್ವೋ ಸೇತನ ಈ ಕೆಲಸಗಳನ್ನ ಏನ್ ಮಾಡ್ತಾರಂತೆ ತರ್ತಾರಂತೆ. ಏನ್ ತರ್ತಾರೆ ಅದರಲ್ಲಿ ಬ್ಯೂಟಿಫುಲ್ ಆಗಿ ಅಪೊಸ್ತಲ ಪೌಲು ಎರಡನೇ ತಿಸ್ಸಲೋನಿಕ ಎರಡನೇ ಅಧ್ಯಾಯ 9-12 ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದನ್ನ ಓದನ ಯೋಗೇಶ್ವರ ಓದ್ತೀರ ಬೈಬಲ್? ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 9-12. ಎರಡನೇ ತಿಸ್ಸಲೋನಿಕ ಎರಡನೇ ಅಧ್ಯಾಯ 9-12. ಆ ಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವುದಕ್ಕೋಸ್ಕರ ಸಂಭವಿಸುವುದು. ರೈಟ್ ಅಲ್ದರ ಸತ್ಯ ನೋಡಿ ಹೇಳ್ತಾರೆ ಎಲ್ಲಾ ಸೂಚಕ ಕಾರ್ಯಗಳು ಎಲ್ಲಾ ಏನ್ರಿ ಅದ್ಭುತ ಕಾರ್ಯಗಳಿಂದ ಕೂಡಿರ್ತವೆ ಅಂತ ಹೇಳ್ತಾರೆ. ಆ ಧರ್ಮ ಸ್ವರೂಪನು ಬಯಲಿಗೆ ಬರ್ತಾನಂತೆ. ಅವನು ಕಾರ್ಯಗಳು ಹೆಂಗೆ ತುಂಬಿರ್ತಾರೆ ಅಂತಂದ್ರೆ ಎಲ್ಲಾ ಸೂಚಕ ಕಾರ್ಯ ಎಲ್ಲಾ ಅದ್ಭುತ ಕಾರ್ಯಗಳೇನಿರ್ತದೆ ಕೂಡಿರ್ತಾರಂತೆ. ಜೊತೆಗೆ ಏನಾಗಿರ್ತಂತವಲ್ಲ ಅವನ ಕೂಡಿರ್ತಾರೆ. ಇದು ಏನಕ್ಕಾಗಿ ನಡೀತದೆ ಅಂತಂದ್ರೆ ಏನ್ರಿ ಸಕಲ ರೀತಿಯಲ್ಲಿ ವಂಚನೆ ಮಾಡಕ್ ಏನ್ ಮಾಡ್ತಾರಂತಲ್ಲಿ ಅಲ್ಲಿ ನಡೀತಾರೆ ಅಂತ ಹೇಳ್ತಾರೆ. ಹಂಗ ಈಗ ನಡಿಬೇಕಾದ್ರೆ ದೇವ್ರು ಗೊತ್ತಿಲ್ಲ ಅಂದ್ರೆ ದೇವರೇ ಅನುಮತಿ ಮಾಡ್ತಾರಂತೆ. ಅಲ್ಲಿ ನೋಡಿ ಮುಂದಕ್ಕೆ ಓದಿ ಬಿದ್ದಾರೆ. ಇವಾಗ ಓದಿ ಯೋಗೇಶ್ ಬದರ್ ಒಂದೊಂದಾಗಿ ಮೆತ್ತಿ ಓದ್ಕೊಂಡು ನೋಡೋಣ. ಅವರು ಸತ್ಯದ ಮೇಲೆ ಪ್ರೀತಿ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರೆ ಇದನ್ನ ಸುಳ್ಳನ್ನು ನಂಬುವಂತ ಭ್ರಮೇನ ದೇವ್ರ ಏನ್ ಮಾಡ್ತಾನಂತೆ ಅವ್ರ ನಡುವೆ ಅನುಮತಿ ಮಾಡ್ತಾನೆ. ಯಾಕೆಂತಂದ್ರೆ ಸತ್ಯದ ಮೇಲೆ ಏನಿಲ್ಲ ಅವ್ರಿಗೆ ಪ್ರೀತಿ ಇಲ್ಲದ ಕಾರಣ ಅಂದ್ರೆ ಅದೇ ನೋಡ್ಬೇಕು. ಸತ್ಯದ ಮೇಲೆ ಪ್ರೀತಿ ಇಲ್ಲದ ಕಾರಣ ದೇವ್ರ ಏನ್ ಮಾಡ್ತಾರೆ ಇದನ್ನ ಪರ್ಮಿಟ್ ಮಾಡ್ತಾರೆ. ಯಾಕೆ ಲಾಸ್ಟ್ ಸ್ಟೇಜ್ ಅಲ್ಲಿ ಯಾಕೆ ದೇವ್ರ ಬೇಕಾಗಿದ್ದೇನೆಂದ್ರೆ ಲಿಟಲ್ ಫ್ಲಾಗ್ ಅದರ ಅದೇ ನೋಡ್ಬೇಕಾದ್ರೆ ಲಿಟಲ್ ಫ್ಲಾಗ್ ಬೇಕಾಗಿರೋದ್ರಿಂದ ದೇವ್ರ ಏನ್ ಮಾಡ್ತಾರೆ ಫಿಲ್ಟ್ರೇಷನ್ ಗೋಸ್ಕರ ಏನ್ ಮಾಡ್ತಾರೆ ಇದೆಲ್ಲಾನು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಉಪಯೋಗಿಸ್ಕೊಂತಾರೆ. ನೋಡ್ಬೇಕು ಎಕ್ಸಾಮ್ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಜೊತೆಗೆ ಎಷ್ಟೋ ಜನ ಶಿಷ್ಯನಿದ್ರು ಅದರ ಯೇಸು ಕ್ರಿಸ್ತನ ಒಂದು ಯೇಸು ಕ್ರಿಸ್ತ ಎಷ್ಟು ಜನ ಶಿಷ್ಯನ ಮಾಡಿದ್ರು ಯಾರಿಗೆ ಐಡಿಯಾ ಇದೆಯಾ? ಯೇಸು ಕ್ರಿಸ್ತ ಎಷ್ಟು ಜನ ಫಾಲೋವರ್ಸ್ ಇದ್ರು ಯೇಸು ಕ್ರಿಸ್ತನ ಜೊತೆಗೆ ಯಾರಿಗೆ ಐಡಿಯಾ ಇದೆಯಾ? ಓಕೆ, ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ವರ್ಸ್ 6. ರಶ್ಮಿ ಸಿಸ್ಟರ್ ಓದಕ್ಕಾಗ್ತಾರೆ ಬೈಬಲ್? ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ಪುನರ್ತನ ವಿಚಾರ ಹೇಳ್ತಾ ನೋಡ್ತೀನಿ. ಯೇಸು ಕ್ರಿಸ್ತ ಪುನರ್ತನ ಆಗಿರುತ್ತ ವಿಚಾರನ ಎಷ್ಟು ಕಮ್ಮಿ ಎಷ್ಟು ಜನ ನೋಡಿದ್ರೆ 500 ಜನ ಶಿಷ್ಯರು ಏನ್ ಮಾಡಿದ್ದಾರೆ
ಅಲ್ಲಿ ನೋಡಿದ್ದಾರೆ ಅಂತ, ಸಹೋದರಿಗಳು ನೋಡಿದ್ದಾರೆ ಅಂತ ಹೇಳ್ತಾ ಅಂದ್ರೆ ಇವರೆಲ್ಲ ಏನಂದ್ರೆ ಯೇಸು ಕ್ರಿಸ್ತನೇ ಅಂದ್ರೆ ಹಿಂದೆ ಬಿಡ ಅಂತ ಒಂದು ಫಾಲೋವರ್ಸ್ ಆಗಿದ್ರು ಅಲ್ವಾ. ಹಂಗೆ ಇದ್ರಲ್ಲಿ ಕ್ಯಾಟಗರಿ ಇದ್ರಿ, ಯೇಸು ಕ್ರಿಸ್ತ ಹಿಂದೆ ಬಂತೀನಿ ಅಂತ ಹೇಳಿದ್ರಲ್ಲ ಲ್ಯಾಕ್ ಅಂಡ್ ಪಡೆದಿದ್ದಾರೆ ಆಗಿ ಅಪೋಸ್ಟಲ್ಸ್ ಇದ್ರು. ಆಮ್ ನೆಕ್ಸ್ಟ್ ಏನಂತ 70 ಮಂದಿಗಳಿದ್ರು, 70 ಮಂದಿಗಳು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಒಂದ್ಸರಿ ನನ್ನ ದೇಹ ನೀನ್ ತಿನ್ಬೇಕು ಏನಾಯ್ತು ಅಂತಂದ್ರೆ ಅಲ್ಲಿ ಫಿಲ್ಟ್ರೇಷನ್ ಆಯ್ತು. ಅಲ್ಲಿ ದೇವ್ರ ಏನ್ ಮಾಡೋದು ಅಂತಂದ್ರೆ ಏನ್ರಿ ಈ ಒಂದು ಕಾರ್ಯ ಅದರ ಆ ಒಂದು ಕಾರ್ಯ ನಿಪ್ಪಿಸ್ಕೊಂಡು ಮಾಡಿದ್ರು ಫಿಲ್ಟ್ರೇಷನ್ ಮಾಡಿದ್ರು. ಅದ್ರ ಯಾರಿಗೆ ಲಿಟಲ್ ಫ್ಲಾಕ್ಗೋ ದೊಡ್ಡ ಸಮೂಹಕ್ಕೋ ಏನ್ರಿ ಆಮೇಲೆ ಏನ್ರಿ ಜೂಡಾಸ್ ಸಪರೇಟ್ ಮಾಡಕ್ಕೆ ಯಾರು ನಿಪ್ಪಿಸ್ಕೊಂಡ್ರು ಚೇತಾನ ನಿಪ್ಪಿಸ್ಕೊಂಡಿದ್ದವ್ರು ಅಲ್ವರ ನೋಡ್ಬೇಕ್ರೆ ಏನ್ರಿ ಅದಕ್ಕೆ ಚೇತನ ನೋಡೋದೇ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಡ್ತಾರೆ. ಅದಕ್ಕೆ ನೋಡ್ಬೇಕು ಈ ತರ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳನ್ನ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ ಸಭೆಯಲ್ಲಿ ಏನ್ ಮಾಡ್ತಾರೆ ಬಿಡ್ತಾರೆ ಏನಕ್ಕೆ ಅಂದ್ರೆ ಫಾರ್ ಅ ಫಿಲ್ಟ್ರೇಷನ್ ಪ್ರೊಸೆಸ್. ಯಾಕೆ ಅಂದ್ರೆ ಸತ್ಯಮದ ಪ್ರೀತಿ ಇದೆಯೋ ಅಥವಾ ಈ ಒಂದು ಕಾರ್ಯಗಳ ಪ್ರೀತಿ ಇದೆಯೋ ನೋಡೋಣ ಅಂತ ಮಾಡ್ತಾರೆ, ದೇವ್ರ ಅನುಮತಿ ಕೊಡ್ತಾರೆ. ಅದೇ ನೋಡ್ಬೇಕು ಯಾರು ಬಂದ್ಬಿಟ್ಟು ಸೂಚಕರ್ಮ ಒಂದು ನಂಬಿಕೆ ಇದೆಯೋ ಅವ್ರದೇನಾಗ್ತಾರೆ ಸತ್ಯಮದ ಪ್ರೀತಿ ಇಲ್ಲದ ಕಾಣ ಇರ್ತಾರೆ ಹಿಂದಕ್ಕೆ ಬಿದ್ದೋಗೋದ್ರೆ ದೇವ್ರ ಮಾಡ್ತಾರೆ ಪರ್ಮಿಟ್ ಕೊಡ್ತಾರೆ. ಅದಕ್ಕೆ ನಾವು ಯಾವ ವಚನ ಜ್ಞಾಪನ ಇಟ್ಕೋಬೇಕು ಅಂದ್ರೆ ಮ್ಯಾಥ್ಯೂ 7:22-23 ಆ ವಚನ ಏನ್ ಮಾಡ್ತೀವಿ ನಾವು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬೇಕು ಅಂತ ಕೂಡ ಏನ್ ಮಾಡ್ತಾರೆ ನಮ್ಗೆ ಇಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದನ್ನ ಓದನ ಅಭಿಷೇಕ್ ಬಿಟ್ಟು ಓದ್ತೀರಾ ಅಭಿಷೇಕ್ ಮ್ಯಾಥ್ಯೂ 7:22-23 ಆಗ್ತದ ಓದಕ್ಕೆ? ಓಕೆ ಸುಜಾತ ಸಿಟ್ಟು ಓದ್ತೀರಾ? ಓಕೆ ಶೋಭಾ ಸಿಟ್ಟು ಓದ್ತೀರಾ? ಆಗ್ತದ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಪಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ವೆರಿ ಗುಡ್. ಆರು ದಿನದಲ್ಲಿ ಅಂತ ಹೇಳ್ತಾರೆ ಮಾಡ್ತೀನಿ ಪಾಯಿಂಟ್ ಈ ದಿನದಲ್ಲಿ ಅಂತ ಹೇಳಿಲ್ಲ, ಯೇಸು ಕ್ರಿಸ್ತ ಮೊದಲೇ ಬರೋಕಲ್ಲ ಆ ದಿನದಲ್ಲಿ ಅಂತ ಹೇಳ್ಬೇಕು. ಲಾಸ್ಟ್ ಡೇಸ್ ಅಂತ ಹೇಳ್ತಾರೆ. ಲಾಸ್ಟ್ ಡೇಸ್ ಅಲ್ಲಿ ಯೇಸು ಕ್ರಿಸ್ತ ಅವ್ರು ಕೊಡಂತ ಒಂದು ಉತ್ತರ ಏನಪ್ಪ ಅಂದ್ರೆ ಇಂದು ನಿಮ್ನ ಅರಿಯೇನು ಅಂದ್ರೆ ಒಂದು ಕಾಲದಲ್ಲಿ ಅರ್ತಿದ್ರು ಈ ಕಾಲದಲ್ಲಿ ಮಾಡಿದ ವಿಚಾರಗಳನ್ನ ನನ್ನಿಂದ ಏನಂತಾರೆ ನನ್ನಿಂದ ಸ್ಯಾಂಕ್ಷನ್ ಆಗಿ ಬಂದಿರೋದು ಅಲ್ಲ ಅಂತಂದ್ರೆ ಕ್ರೈಸ್ತ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ನಾವೇ ಮಾಡಬೇಕು. ಇದನ್ನ ಕೇರ್ಫುಲ್ ಆಗಿ ಅನಲೈಸ್ ಮಾಡಬೇಕು. ಒಂದು ಕಾಲದಲ್ಲಿ ಇತ್ತು ಅದ್ ಹೇಳ್ತಾರಲ್ಲ ಎಲ್ಲ ಆತ್ಮಗಳ ನುಡಿಗಳನ್ನ ನಂಬಕ್ ಹೋಗ್ಬಿಡಿ ಅಂತ ಹೇಳ್ತಾರಲ್ಲ ಎಲ್ಲ ಆತ್ಮ ನುಡಿಗಳನ್ನ ಪರೀಕ್ಷೆ ಮಾಡಿ ನೋಡಿ ಆ ದೇವರಿಂದನ ಅದ್ರ ಸೈತಾನದಿಂದನ ಅಂತ ಹೇಳ್ತಾರೆ. ಇವ್ ನೋಡ್ಬೇಕ್ರೆ ವಚನದಲ್ಲಿ ನಮ್ಗೆ ಏನ್ ಕೊಡ್ತಂದ್ರೆ ಇವರ ಕೈಗೂ ದೇವರಿಂದ ಆಗಂತ ವಿಚಾರಗಳು ಅಲ್ಲ ಅದರ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ರತಾ ಸಿಸ್ಟರ್ ಓದಕ್ಕಾಗ್ತದ? ನಮ್ರತಾ ಸಿಸ್ಟರ್ ಪೇಜ್ ನಂಬರ್ 350 ಆಂಟಿ 350 ಅಲ್ಲಿ ರೈಟ್ ಸೈಡ್ ಅಲ್ಲಿ ಎರಡನೇ ಪ್ಯಾರಾಗ್ರಾಫ್ ನಾವು ಈ ಯುಗದ ಅಂತಿದ್ರೆ ನೋಡಿ ಅಲ್ಲಿಂದ ಓದಿ ಅಂತಿ. ನಾವು ಈ ಯುಗದ ಅಂತ್ಯಕಾಲದಲ್ಲಿದ್ದೇವೆ ಮತ್ತು ಈ ಎಲ್ಲಾ ಭವಿಷ್ಯ ನುಡಿಗಳು ಪೂರ್ಣವಾಗಿ ಈಗ ನೆರವೇರುತ್ತವೆ ಎಂಬ ತಿಳುವಳಿಕೆಗೆ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿವೆಯೋ ಅಂಥವರನ್ನು ಹುಡುಕುವ ಕಾಲ ಇದಾಗಿದೆ ಎಂಬುದು ಸತ್ಯ. ಯಾಕೆಂದರೆ ಅವರ ಭ್ರಷ್ಟ ಬೋಧನೆಗಳಿಂದ ಮತ್ತು ಕ್ರೈಸ್ತ ಪ್ರಪಂಚದ ಎಲ್ಲೆಡೆಗಳಲ್ಲಿಯೂ ಮಾಡುವ ಚಮತ್ಕಾರ ಕಾರ್ಯಗಳಿಂದ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಆದರೆ ಇವುಗಳನ್ನು ಎಷ್ಟು ಸೈತಾನನ ಭ್ರಮೆ, ಇವುಗಳಲ್ಲಿ ದೇವರದು ಯಾವುದೂ ಇಲ್ಲ ಎಂಬುದಾಗಿ ನಾವು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ನಾವು ಇದಕ್ಕೆ ಸ್ಫೂರ್ತಿದಾಯಕವಾದ ದೇವರ ವಾಕ್ಯದಿಂದಲೇ ಉತ್ತರಿಸುತ್ತೇವೆ. ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಯೆಶಾಯ 8:20 ಅವರು ವಾಕ್ಯದಿಂದ ದೂರ ಸರಿಯುವುದು ವಿವಿಧ ರೀತಿಯಲ್ಲಿ ಕೆಲವರು ಒಂದು ದಿಕ್ಕಿನಲ್ಲಿ ಮತ್ತೆ ಕೆಲವರು ಮತ್ತೊಂದು ದಿಕ್ಕಿನಲ್ಲಿ ಅವರಲ್ಲಿ ಹೆಚ್ಚು ಮಂದಿ ಈಡುಬಲಿ ಇವೇ ಮುಂತಾದ ಸುವಾರ್ತೆಯ ಮೂಲ ಸಿದ್ಧಾಂತಗಳಿಂದ ದೂರ ಸರಿದಿದ್ದಾರೆ ಎಂಬುದನ್ನು ತ್ವರಿತವಾಗಿ ಕಂಡುಕೊಳ್ಳಬಹುದು. ಅವರು ಈಡುಬಲಿಯನ್ನು ಅಲ್ಲಗಳೆಯುತ್ತೇವೆಂದು ಹೇಳಿಕೊಳ್ಳುವುದಿಲ್ಲ.
ಅವರು ಕಲ್ವಾರಿಯಲ್ಲಿ ಪಾಪ ನಿವಾರಣೆಗಾಗಿ ನಡೆದ ಆ ಮಹಾತ್ಯಾಗದ ಅಗತ್ಯತೆಯನ್ನು ಮತ್ತು ಅದರ ಪರಿಣಾಮದ ಶಕ್ತಿಯನ್ನು ನಂಬುತ್ತೇವೆ. ಅದು ಎಲ್ಲರ ಪಾಲಿನ ಈಡುಬಲಿಯಾಗಿದೆ ಮತ್ತು ಎಲ್ಲಾ ಪಾಪ ಕ್ಷಮಾಪಣೆ ಮತ್ತು ದೇವರೊಂದಿಗಿನ ಸಂಧಾನಕ್ಕೆ ತಳಹದಿಯಾಗಿದೆ ಎಂದು ಸಹ ಹೇಳಿಕೊಳ್ಳಬಹುದು. ಆದರೆ ಈ ಮೋಸಗೊಳಿಸುವ ಅವರ ಪ್ರಯತ್ನವು ಗ್ರೀಕ್ನಲ್ಲಿ ರ್ಯಾನ್ಸಮ್ ಈಡುಬಲಿ ಎಂಬ ಪದಕ್ಕೆ ಆಂಟಿ ಲೂಟ್ರನ್ ಎಂಬ ಅರ್ಥವಿದೆ ಮತ್ತು ಇದು ತಕ್ಕ ಕ್ರಯ ಎಂಬುದನ್ನು ಸೂಚಿಸುತ್ತದೆ ಎಂದು ನಂಬಿರುವವರನ್ನು ಗೊಂದಲಕ್ಕೀಡು ಮಾಡುವುದು. ದೈವಿಕ ಸತ್ಯದ ಈ ಓರೆಗಲ್ಲು ಸದ್ಯದಲ್ಲಿಯೇ ವಿಕಾಸ ಸಿದ್ಧಾಂತವು ಎವಲ್ಯೂಷನ್ ಸತ್ಯಕ್ಕೆ ವಿರೋಧವಾಗಿದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಯಾಕೆಂದರೆ ವಿಕಾಸ ಸಿದ್ಧಾಂತವು ಆದಾಮನ ಪತನವನ್ನು ಮತ್ತು ಅದರಿಂದ ವಿಮೋಚನೆಗೋಸ್ಕರ ಯೋಜನೆಗಳನ್ನು ನಿರಾಕರಿಸುತ್ತದೆ. ಅದು ಕ್ರೈಸ್ತ ವಿಜ್ಞಾನವನ್ನು ಸಂಪೂರ್ಣವಾಗಿ ಅಕ್ರೈಸ್ತೀಯವೆಂದು ತಡವಿಲ್ಲದೆ ಖಂಡಿಸುವಾಗ ಪಾಪ ಮರಣ ಮತ್ತು ಎಲ್ಲಾ ಕೆಡುಕುಗಳನ್ನು ನಿರಾಕರಿಸಿ ಅವು ಮಾನಸಿಕವಾಗಿ ಭ್ರಮೆಗಳೆಂದು ಹೇಳುತ್ತವೆ. ದೇವರು ಸದಾ ಪಾಪವನ್ನು ವಿರೋಧಿಸುವವನು ಮಾನವರನ್ನು ಪಾಪದ ಬಂಧನದಿಂದ ವಿಮೋಚಿಸಲು ತನ್ನದೇ ಆದ ವಿಮೋಚನೆಯ ಯೋಜನೆಯನ್ನು ಹೊಂದಿದ್ದು ಅದರ ಫಲಗಳು ಪುನರ್ವಶದ ಕಾಲದಲ್ಲಿ ಫಲ ನೀಡುತ್ತವೆ ಎಂಬ ಸೂತ್ರವನ್ನು ಅದು ಅಲ್ಲಗಳೆದು ಆದರೆ ಚಿತಾವಣೆಗಾರನು ಪಾಪದ ಮತ್ತು ಕೆಡುಕುತನದ ಉತ್ಪಾದಕನು ಎಂದು ಖಂಡಿಸುತ್ತದೆ. ವೆರಿ ಗುಡ್ ಆಂಟಿ, ಥ್ಯಾಂಕ್ ಯು. ಸರ್ ನೋಡ್ಬೇಕ್ರೆ ಇದೀಗ ನೋಡಿ ಬ್ರದರ್ ಅಸಲ್ ಎಕ್ಸಲೆಂಟ್ ಆಗಿ ಬರೀತಾರೆ ವಾಲಿನಲ್ಲಿ. ಅದರ ಏನಂದ್ರೆ ಇದು ಹೆಂಗ್ ಉತ್ತರ ಹೆಂಗ್ ನೋಡೋದು ಅದರ ಹೆಂಗೆ ನಾವು ಉತ್ತರ ಕೊಡೋದು ಹೆಂಗೆ ಸ್ಕ್ರಿಪ್ಚರ್ಸ್ ಅನಲೈಸ್ ಮಾಡೋದು ಅಂತಂದ್ರೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನಮ್ಮ ಮನೆ ಕಣ್ಗಳು ಅಂದ್ರೆ ತೆರೆದಿರೋದ್ರಿಂದ ನಾವು ಇವಾಗ ದೇವರಾಜ್ಯದಲ್ಲಿ ನಾವು ಬಾಳ್ತಾರಂತ ಇವೆಲ್ಲ ಸೂಚಿಕಾರ್ಯಗಳು ನೋಡ್ಬೇಕಾದ್ರೆ ಖಂಡಿತ ಹೋಗೋ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಪ್ರಶ್ನೆ ಬರ್ತಾರೆ, ಇದು ದೇವರಿಂದನ ಹೌದೋ ಇಲ್ವೋ ಅಂತಂದ್ಬಿಟ್ಟು. ಆ ಪ್ರಶ್ನೆಗೆ ಹೆಂಗ್ ಉತ್ತರ ನಾವ್ ಹೆಂಗೆ ನಾವು ಉತ್ತರ ಕಂಡು ಹಿಡ್ಕೊಡೋದು ಅಂತಂದ್ರೆ ಬ್ರದರ್ ಹೆಸರು ಹೇಳ್ತಾರೆ ಇದಕ್ಕೆ ನಾವು ಸತ್ಯವೇದಿಂದ ಉತ್ತರ ಕೊಡ್ತೀರಿ ಅಂತಂದ್ರೆ ಸದ್ಗೆ ಇದು ನಿಜನೋ ಸುಳ್ಳೋ ಅಥವಾ ಇದು ಫ್ಯಾಕ್ಟ್ ನಡೀತಾ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ನಾವ್ ಹೆಂಗಪ್ಪ ಅನಲೈಸ್ ಮಾಡಿ ಹೆಂಗಪ್ಪ ಕಂಡಿರ್ಬೇಕು ಅಂದ್ರೆ ಇಟ್ ಇಸ್ ಫ್ರಮ್ ದ ಸ್ಕ್ರಿಪ್ಚರ್ಸ್. ಬೈಬಲ್ ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಅದರ ನೀವು ಇದಕ್ಕಿಂತ ಮುಂಚೆ ಮಾಡಿದ್ರೆ ಒಂದು 3-4 ಸ್ಕ್ರಿಪ್ಚರ್ಸ್ ನೋಡಿದ್ರಿ ಅದರ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಸ್ಕ್ರಿಪ್ಚರ್ಸ್ ಕೊಟ್ಬಿಡ್ತಾರೆ ಅಂತೀನಿ. ಐಸಾಯಾ 8:28 ಏಷಯಾ 8:20 ವಿದ್ಯಾಸೃಷ್ಟಿ ಓದಕ್ಕಂತಾರ ವಿಜಯ ಸಿಸ್ಟರ್ ಓದಕ್ಕಾಗ್ತದ ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ನೋಡ್ರ ದೇವರ ವಾಕ್ಯವನ್ನು ವಿಚಾರಿಸುವ ಅಂತ ಎಂದೂ ಹೇಳದಿದ್ದರೆ ಏನೇ ವಿಚಾರ ಆದ್ರೂ ಬೈಬಲ್ ಅಲ್ಲಿ ಎಂಕ್ವೈರಿ ಮಾಡಲ್ಲ ಅಂತ ಅಂದ್ಬಿಟ್ಟು ಯಾರು ಹೇಳ್ತಾರೋ ಅವ್ರು ಎಂದಿಗೂ ಬೆಳಕಾಗತ್ತಿಲ್ಲ. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಅವ್ರಿಗೆ ಏನಾಗಲ್ಲ ಎಂದಿಗೂ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದೂ ಬೆಳಗಾಗುವುದಿಲ್ಲ. ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಂದ್ರೆ ಅವರ ಬೆಳಕೆ ಇಲ್ಲ ಅಂತ ಬರ್ತಾರೆ. ಇಂಗ್ಲಿಷ್ ಓದ್ಬೇಕ್ರೆ ದೇ ಹ್ಯಾವ್ ನೋ ಲೈಟ್ ಇನ್ ಡೆಮ್ ಅಂತ ಅಂತಾರೆ. ಲೈಟ್ ಅನ್ನೋದು ಪವಿತ್ರಾತ್ಮನೇ ಇಲ್ಲ ಅಂತ ಅರ್ಥ. ದೇವ್ರ ವಾಕ್ಯದ ಪ್ರಕಾರ ಉಪದೇಶ ಮಾಡಿಲ್ಲ ಅಂತಂದ್ರೆ ಏನಪ್ಪ ಅಂತ ಅರ್ಥ ಆಕ್ಚುಲಿ ಅಂತಂದ್ರೆ ಹೋಲಿ ಸ್ಪಿರಿಟ್ ಏನಾಗಿಲ್ಲ ಇಲ್ಲ ಅಂತ ಹಂಗಿರ್ಬೇಕ್ರೆ ಅಂತವ್ರು ಬಂದ್ಬಿಟ್ಟು ಹೋಲಿ ಸ್ಪಿರಿಟ್ ನಮ್ಮಲ್ಲಿದೆ ಆ ಅಧಿಕಾರದಲ್ಲಿ ನಾವು ಈ ತರ ಮಾಡ್ತೀರಿ ಅಂತ ಹೇಳಂತ ವಿಚಾರ ಅದನ್ನ ಖಂಡಿತ ನಂಬತಕ್ಕದೇ ಅಲ್ಲ. ಮತ್ತೆ ಏನ್ ಮಾಡ್ತಾರೆ ಅಲ್ಲಿ ಬ್ರದರ್ ರಸಲ್ ಏನ್ ಮಾಡ್ತಾರೆ ಅವರು ತುಂಬಾ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸದ್ಯ ನೋಡ್ಬೇಕ್ರೆ ಅದಕ್ಕೆ ಹೆಂಗ್ ಕಂಡು ಹಿಡಿಯೋದು ಏನ್ ಬೆಳಕು ಬೆಳಕಂದ್ರೆ ಏನು ಯಾವ ವಿಚಾರದಲ್ಲಿ ಬೆಳಕಿರ್ಬೇಕು ಯಾವ ಬೋಧನೆ ಸಂಬಂಧದಲ್ಲಿ ಬೆಳಕಿರ್ಬೇಕು ಅಂತ ಹೇಳ್ಬೇಕಂದ್ರೆ ರ್ಯಾನ್ಸಮ್ ಅದರ ಇಲ್ಲಿ ಇಷ್ಟು ಜನ ನೀವೇನಂತಾರೆ ನೀವು ಗ್ಯಾದರ್ ಆಗಿದ್ದೀರ ಅದರ ಇಲ್ಲಿ 25 ಜನದಲ್ಲಿ ನಾವ್ ಯಾರಿಗೂ ಒಂದು ಪ್ರಶ್ನೆ ಕೇಳಿದ್ರೆ ಒಂದ್ ಕಾಮನ್ ಆಗಿರೋ ಕ್ವಶನ್ ನಿಮ್ಗೆ ಬೇಸಿಕ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಅಪ್ಪ ಇಷ್ಟ ಆಯ್ತು ಅಂತ ಹೇಳ್ಬೇಕಂದ್ರೆ ಮೆಜಾರಿಟಿ ಉತ್ತರ ಕೊಡ್ತಾರೆ ನಮ್ಗೆ ರ್ಯಾನ್ಸಮ್ ಯೇಸು ಕ್ರಿಸ್ತನ ಮುಖಾಂತರ ಲೋಕದ ಪ್ರತಿ ಮನುಷ್ಯನಿಗೆ ಏನಿದೆ ಪುನರ್ತನ ಇದೆ ಎಲ್ಲಾರ್ಗೆ ಏನಾಗಿದೆ ರಕ್ಷಣೆ ಇದೆ ಅಂತ ನಾವ್ ಏನ್ ಮಾಡ್ತೀರಿ ಹೇಳ್ತೀರಿ ಅದರ ಈ ಒಂದು ಮುಖ್ಯವಾಗಿರೋಂತ ಒಂದು ದೈವಿಕ ಯೋಜನೆ ಅಂತ ಒಂದು ಡಾಕ್ಟರ್ನ ಯಾರು ಅಲೆಗೆ ಹೇಳ್ತಾರೋ ಖಂಡಿತವಾಗೂ ಅವರಲ್ಲಿ ಏನಿಲ್ಲ ಅಂತ ಅರ್ಥ. ಸತ್ಯದ ಒಂದು ಜ್ಞಾನ ಏನಾಗಿಲ್ಲ ಆ ಬೆಳಕೆ ಏನಾಗಿಲ್ಲ ಪವಿತ್ರಾತ್ಮ ಏನಾಗಿಲ್ಲ ಇನ್ನ ಅವದಲ್ಲಿ ಏನ್ತಾರೆ ಇನ್ನ ಇಗ್ನೈಟ್ ಆಗಿಲ್ಲ ಅಂತ ಮೀನಿಂಗ್ ಅದರ ಅದಕ್ಕೆ ಹೇಳ್ಬೇಕಾದ್ರೆ ಏ ಅವರು ಅದಕ್ಕೆ ಬಡದರಸಲ್ಲಿ ಹೇಳ್ತಾರೆ ರ್ಯಾನ್ಸಮ್ ಅಂತಂದ್ರೆ ಏನು ಯೇಸು ಕ್ರಿಸ್ತ ಬಂದು ಎಲ್ಲರಿಗೂ ಜೀವ ಕೊಟ್ರು ಅದನ್ನ ಹೇಳ್ತಾರೆ ಬ್ಯಾಬಿಲೋನ್ ಎಲ್ಲರೂ ಹೇಳ್ತಾರೆ ಯೇಸು ಕ್ರಿಸ್ತ ಬಂದು ನಮ್ಗೆ ಪ್ರಾಣ ಕೊಟ್ರು ಯೇಸು ಕ್ರಿಸ್ತ ರಕ್ಷಣೆ ಅಂತ
ಅದು ಮಾತ್ರ ಅಲ್ಲ ಹೇಳ್ಬೇಕಾ ಇರೋದು. ಏನ್ ಹೇಳ್ಬೇಕು? ರ್ಯಾನ್ಸಮ್ ಅಂದ್ರೆ ಗ್ರೀಕ್ ಅಲ್ಲಿ ಆಂಟಿ ಲೂಥ್ರಾನ್. ಆಂಟಿ ಲೂಥ್ರಾನ್ ಅಂದ್ರೆ ಪದಕ್ಕೆ ಅರ್ಥ ಏನೋ ಕರೆಸ್ಪಾಂಡಿಂಗ್ ಪ್ರೈಸ್, ಸರಿ ಸಮಾನವಾಗಿರಂತ ಬೆಲೆ. ಈ ಸರಿ ಸಮಾನವಾಗಿರಂತ ಒಂದು ಬೆಲೆ ಇದೆಯಲ್ಲ, ಈ ಕರೆಸ್ಪಾಂಡಿಂಗ್ ಪ್ರೈಸ್ ಇದು ಯೇಸು ಕ್ರಿಸ್ತ ಕೊಟ್ಟಿದ್ದು. ಮೊದಲೇ ಆದಾಮಿಗೆ, ಎರಡನೇ ಆದಾಮ ಕೊಟ್ಟರು. ಇದರಿಂದ ಪ್ರತಿಯೊಬ್ಬ ಮನುಷ್ಯನಿಗೇನಿದೆ, ಪುನರ್ತನ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡಿದ್ರೆ ಏನಿದೆ, ತೀರ್ಗ ಜೀವಿತ ಇದೆ ಅಂತ ಇದನ್ನ ಹೇಳ್ಬೇಕು. ಇದನ್ನ ಹೇಳ್ತಾರೆ ಅಂದ್ರೆ ಖಂಡಿತವಾಗಲ್ಲ. ಇವಾಗ ನಂಬಿದ್ರೇನೆ ಜೀವ, ಇವಾಗ ನಂಬಿದ್ರೇನ್ರಿ ಯುಗ ಯುಗ ಅಂತ ಏನ್ ಮಾಡ್ತಾರೆ ನರಕಕ್ಕೆ ಹಾಕ್ತಂತ ಹೇಳ್ಬೇಕ್ರೆ, ಇದು ಡಿನೈಯಿಂಗ್ ದ ರ್ಯಾನ್ಸಮ್. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಎವಲ್ಯೂಷನ್ ಥಿಯರಿ. ಅಂದ್ರೆ ಏನಪ್ಪ ಎವಲ್ಯೂಷನ್ ಥಿಯರಿ? ಎವಲ್ಯೂಷನ್ ಥಿಯರಿ ಅಂತಂದ್ರೆ ಏನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ, ಎವಲ್ಯೂಷನ್ ಅಂದ್ರೆ ಏನೋ ಮಂಚ ದಿನ ದಿನ ಏನಾಗ್ತಾವನೇನೋ ಅವನು ಒಂದ್ ಸ್ಟೇಜ್ ಇನ್ನೊಂದು ಸ್ಟೇಜ್ ಹೋಗ್ತಾವನೆ ಅಂತ ಹೇಳ್ತಾರೆ, ಅದೇ ಎವಲ್ಯೂಷನ್ ಥಿಯರಿ. ಅದರ ಆಕ್ಷನ್ ಹೇಳ್ಬೇಕಾದ್ರೆ ಏನ್ರಿ, ಎವಲ್ಯೂಷನ್ ಥಿಯರಿನ ಏನ್ ಮಾಡ್ತಾರೆ ಅಲ್ಲಿ ಆ ಕಾನ್ಸೆಪ್ಟ್ ನ ಖಂಡಿಸ್ತದೆ. ಅಲ್ಲಿ ಏನ್ ಕಾನ್ಸೆಪ್ಟ್? ಮಂಚ ಬಿದ್ದೆ ಇಲ್ಲ ಪಾಪದಲ್ಲಿ, ಮನುಷ್ಯ ಪಾಪದಲ್ಲಿ ಬಿದ್ದಾರೆ ಗ್ರ್ಯಾನ್ಸಮ್ ಏನಿರ್ಬೇಕು ಅನ್ನೋ ಬಗ್ಗೆ ಎವಲ್ಯೂಷನ್ ಥಿಯರಿ ಏನ್ ಮಾಡ್ತಾರೆ ರ್ಯಾನ್ಸಮ್ ಅಳೆಗಳ್ತಾರೆ. ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ಎವಲ್ಯೂಷನ್ ಥಿಯರಿ ಅಂತ ನಂಬ್ತಾರೆ. ಅದರ ಕ್ರಿಶ್ಚಿಯನ್ ಸೈನ್ಸ್ ಅದರ ಕ್ರಿಶ್ಚಿಯನ್ ಸೈನ್ಸ್ ಏನ್ರಿ ಅದರ ಎಲ್ಲ ಮಾಟ ಮಂತ್ರ ಆತರ ಅಂತ ಹೇಳ್ತಾರಲ್ಲ, ಅದಕ್ಕೆ ಕ್ರಿಶ್ಚಿಯನ್ ಸೈನ್ಸ್ ಅಲ್ಲಿ ಇರೋಂತ ಒಂದು ಅದ್ಭುತ ಅದ್ಭುತ ಆಮೇಲೆ ಇದು ಸೂಚಕ ಕಾರ್ಯಗಳು, ಇದು ನಮ್ಮಂತ ಒಂದು ವಿಚಾರಗಳು. ಅದರ ಆಮೇಲೆ ಮೂರನೇದು ಏನಪ್ಪಾ ಅಂತಂದ್ರೆ ಏನ್ರಿ, ದೇವರೇ ಎಲ್ಲ ಪಾಪಕ್ಕೆ ಇದ್ದಾರೆ ಕಾರಣ ಆಗಿದ್ದಾರೆ ಅಂತ ಏನ್ ಮಾಡ್ತಾರೆ ಎಲ್ಲಾ ಇದನ್ನ ಏನ್ ಮಾಡೋದು ದೇವ್ರ ಮೇಲೆ ಕಲ್ಪುಟ ಏನ್ ಮಾಡೋದು ಅಂದ್ರೆ ಕ್ರಿಸ್ತರ ರಾಜ್ಯದಲ್ಲಿ ಯಾರಿಗೇನಿಲ್ಲ ಒಂದು ಇನ್ಸ್ಟಿಟ್ಯೂಷನ್ ಅಂತ ಇಲ್ಲ. ಇವಾಗ ಮಾತ್ರ ಏನಾಗಿದೆ, ಯೇಸು ಕ್ರಿಸ್ತರ ಒಂದು ರಿಡೆಂಪ್ಷನ್ ಕೊಟ್ಟಿದ್ರೆ ಅಷ್ಟೇ, ಇವಾಗ ನಂಬಬೇಕು ನಮ್ದಾಗ ಮುಂದುವರಿತಾ. ಅಂದ್ರೆ ಇದಕ್ಕೆ ಹೇಳ್ಬೇಕ್ರೆ ಈ ಒಂದು ಡಾಕ್ಟರ್ನ ಯಾರು ನಂಬೋದಿಲ್ವೋ ಖಂಡಿತವಾಗೂ ಏನ್ರಿ ಅವ್ರ ಮುಖಾಂತರ ಇವೆಲ್ಲ ಆಗಂತ ಕೆಲಸಗಳು ಏನ್ರಿ ಇಲ್ಲೇ ಇಲ್ಲ ಅಂತ ಮಾಡ್ತಾರೆ. ಸರ್ ಅದು ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಸ್ಕ್ರಿಪ್ಚರ್ಸ್ ಏನೋ ಐಸಾಯಾ 8:20 ಅದರ. ಸರಿ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಮಾಡೋಣ ಓದೋಣ. ಪ್ರಭಾಸಿಷ್ಟ ಓದಕ್ ಹಾಕ್ತೀರ ಅಂಟಿ? ಓದ್ತೀರಾ ವಾಲಿ ಓದಕ್ ಹಾಕ್ತೀರಾ? ಪಿಶಾಚನ ತತ್ವಗಳನ್ನು ಬೋಧಿಸಿ ದೇವರ ಪವಿತ್ರ ನಾಮವನ್ನು ದೂಷಣೆ ಮಾಡುವವರ ಬಗ್ಗೆ ನಾವು ಏನು ಹೇಳಬಹುದು? ಇದರಂತೆ ಜೀವಿಸುವ ಜನರ ಮಹಾ ಗುಂಪಿಗೆ ನಿತ್ಯ ಯಾತನೆಯು ಕಾಯುತ್ತಿದೆ ಮತ್ತು ಈಗಾಗಲೇ 50 ಮಹಾ ಜನ ಸಮೂಹವು ಇದರ ನಿಯಂತ್ರಣದಲ್ಲಿದೆ. ಆದರೆ ಇವರ ಬಗ್ಗೆ ಪರಿಶುದ್ಧ ಗ್ರಂಥವು ವ್ಯತಿರಿಕ್ತವಾದ ಹೇಳಿಕೆ ನೀಡಿ ಅವರೆಲ್ಲರೂ ಸಮಾಧಿಯಲ್ಲಿದ್ದಾರೆ ಮತ್ತು ಈ ಲೋಕದ ಎಲ್ಲ ಕುಟುಂಬಗಳಿಗೆ ದೊರೆಯುವ ವಾಗ್ದತ್ತ ಆಶೀರ್ವಾದಗಳಿಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತವೆಯೋ? ಅಂತ ಜನರು ನನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವುದಾದರೆ, ಕಾಯಿಲೆಗಳನ್ನು ಗುಣಪಡಿಸುವುದಾದರೆ ದೇವರು ಅವರ ತಪ್ಪು ಸಿದ್ಧಾಂತಗಳನ್ನು ಅನುಮೋದಿಸುತ್ತಾನೆಂದು ನಾವು ಪರಿಗಣಿಸಬಹುದೋ? ಹಾಗೆಂದು ನಾವು ಭಾವಿಸಲೇಬಾರದು. ಈಗ ಮಿಲೇನಿಯಂ ಧರ್ಮಯುಗದ ಅರುಣೋದಯವಾಗುತ್ತಿದೆ. ಅಂತಹ ಭಯಂಕರವಾದ ಕತ್ತಲು ಮಾಯವಾಗುತ್ತಿದೆ. ಅಪೋಸ್ತಲನು ಸಹೋದರರೇ, ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯವರಲ್ಲ ಎಂಬುದಾಗಿ ಯಾರ ಬಗ್ಗೆ ಹೇಳಿದನೆಂದು ನಾವು ಎಣಿಕೆ ಮಾಡಲಾಗದು. ತಮ್ಮ ರಾಜನಾಗಿ ಬರಲಿರುವ ಕ್ರಿಸ್ತನ ಬರೋಣವು ಹತ್ತಿರದಲ್ಲಿಯೇ ಎಂದು ಪ್ರಕಟಿಸುವಂತೆ ಅವರು ಮಾಡುವ ಅದ್ಭುತ ಕಾರ್ಯಗಳು ಲೆಕ್ಕಕ್ಕೆ ಬಾರವು. ಅವರ ಬಾಯಲ್ಲಿ ಮತ್ತು ಹೃದಯಗಳಲ್ಲಿರುವ ಪಿಶಾಚನಂತಹ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅವರುಗಳು ಮಾಡುವ ವಿಶ್ವಾಸದ ಗುಣಪಡಿಸುವಿಕೆ ಮತ್ತಿತರ ಅದ್ಭುತ ಕಾರ್ಯಗಳನ್ನು ನೋಡಿ ಅವುಗಳು ಪಿಶಾಚನ ಸ್ಪಿರಿಟಿಸಂ, ಕ್ರಿಶ್ಚಿಯನ್ ಸೈನ್ಸ್, ಮಾರ್ಮೋನಿಸಂ ಮುಂತಾದವುಗಳ ಮೂಲಕ ನಡೆಸುವ ಗುಣಪಡಿಸುವಿಕೆ ಸರಿ ಸಮಾನವಾಗಿದೆ ಎಂಬ ನಿರ್ಧಾರಕ್ಕೆ ಬರಬಹುದು. ವೆರಿ ಗುಡ್ ಆಂಟಿ, ಥ್ಯಾಂಕ್ ಯು. ಸತ್ಯ ಹೇಳ್ಬೇಕ್ರೆ ಇನ್ನೊಂದು ಹೇಳ್ತಾರೆ ಅಂತಂದ್ರೆ ಅವನಲ್ಲಿ ಸತ್ಯಪ್ರಕಾರ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೇನಿಲ್ಲ ಬೇಡಿಕೆ ಇಲ್ಲ ಅಂತ ಹೇಳ್ತಾರಲ್ಲ. ಸೊ ಅದೇನಪ್ಪ ಅರ್ಥ ಅಂತಂದ್ರೆ ಇನ್ನೊಂದು ಸತ್ಯದ ಹೇಳ್ತಾರೆ. ಫಸ್ಟ್ ಏನ್ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅದರ. ಇನ್ನೊಂದು ಯಾವ್ದಪ್ಪ ಡಾಕ್ಟ್ರಿನ್ ಅಂತಂದ್ರೆ ದ ಡಾಕ್ಟ್ರಿನ್ ಆಫ್ ಹೆಲ್ ಅದರ ಏನಂತಾರೆ ಬರ್ನಿಂಗ್ ಹೆಲ್ ಅಂದ್ರೆ. ಸೊ ಎಲ್ಲರಿಗೂ ಏನ್ ನಂಬಿಕೆ ಅಂದ್ರೆ ಏನ್ರಿ ಮುಖ್ಯವಾಗಿ ಎಲ್ಲ ಬೈಬಲ್ ಅಂತ ಎಲ್ಲ ಕ್ರೈಸ್ತವ್ರಿಗೆ ಏನಪ್ಪ ನಂಬಿಕೆ ಅಂದ್ರೆ ಇವಾಗ ಯೇಸು ಕ್ರಿಸ್ತನ ನಂಬಿದ್ರೆ ರಕ್ಷಣೆ ಇಲ್ಲ ಅಂತ ಎಲ್ಗೋಗ್ಬಿಡ್ತಾರೆ. ಯುಗ ಯುಗ ಅಂತಗಳು ಏನಂತಾರೆ ಎಂತ ನರ್ಕಕ್ಕೆ ಹಾಕಿ ಏನ್ ಮಾಡ್ತಾರೆ ಅವ್ರನ್ನ ನಿತ್ಯ ಕಾಲಕ್ಕೆ ಏನ್ ಮಾಡ್ತಾರೆ ಆರ್ದೇ ಅಂತ ಬೆಂಕಿಲಿ ಹಾಕಿ ಏನ್ ಮಾಡ್ತಾರೆ ಹಂಗೆ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಅಂತ. ಅದಕ್ಕೆ ಹಿಂಗೆ ಲೆಕ್ಕ ಹಾಕೊಂಡಂತಂದ್ರೆ ಇವ್ರ ಬಾಯಲ್ಲಿ ಬರಂತ ಒಂದು ಬೋಧನೆ ಏನಾದ್ರು ಜಸ್ಟ್ 3% ಆಫ್ ದ ವರ್ಲ್ಡ್ ಸೇವ್ ಆಗ್ತಾರೆ, ಮಿಕ್ಕಿದ್ದು 97% ಆಫ್ ದ ವರ್ಲ್ಡ್ ಅದು ಹೇಳ್ತಾರೆ ಬ್ರದರ್. ಅಸಲು ಎಷ್ಟು 50 ಕೋಟಿ ಮೇಲೆ ಹೇಳ್ತಾರೆ ಜನಗಳನ್ನ ಇದನ್ನೆಲ್ಲ ತೊಗೊಂಡು ದೇವ್ರ ಅರ್ಕಕ್ಕೆ ಹಾಕ್ತೀವಿ ಯುಗ ಯುಗ ಅಂತಾರೆ ಏನ್ ಮಾಡ್ತಾರೆ ಹಿಂಸೆ ಕೊಡ್ತಾರ? ಅಂದ್ರೆ ದೇವರು ಇದನ್ನ ಮಾಡಿದ ಪ್ಲಾನು ಇದು ಬೈಬಲ್ಗೆ ಏನಾಗಿದೆ ತೊಟ್ಲಾಗೆ ಅದು ಅಪೋಸಿಟ್ ಆಗಿದೆಲ್ಲ. ಇಂಥವ್ರ ಬಾಯಿನ ಇಂಥ ಡಾಕ್ಟ್ರಿನ್ ಬರ್ತಂದ್ರೆ
ಇಂಥವ್ರ ಬಾಯಿನಿಂದ ಡಾಕ್ಟರ್ ಬರೀ ಇಂಥವ್ರ ಕೈಯಿಂದ ದೇವರು ತನ್ನ ಒಂದು ಸೂಚಕ ಕಾರ್ಯಗಳನ್ನ ಮಾಡ್ತಾರಾ? ಖಂಡಿತವಾಗೂ ಮಾಡೋಕೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಬೈಬಲ್ ಹೇಳೋದು, ತೀಸಲೈಕರೆ ಹೇಳ್ತಾರೆ, ಆ ದಿನವೂ ನಿಮ್ಮ ಮೇಲೆ ಹೆಂಗ್ ಬರೋದಿಲ್ಲ, ಕಳ್ಳನಾಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಳ್ಳಂತರ ಯೇಸು ಕ್ರಿಸ್ತ ಬರ್ತಾರೆ, ಅಂದ್ರೆ ವಂಚನೆ ಮೋಸ ಮಾಡತ್ತರ, ಅಂದ್ರೆ ಗೊತ್ತಾಗದ ರೀತಿಯಲ್ಲಿ ಏನ್ ಮಾಡ್ತಾರೆ ಆ ದಿನ ಬರ್ತಾರೆ. ಅವಾಗ ಯಾರು ಗೊತ್ತಾಗಲ್ಲ ಅಂತಂದ್ರೆ ಇಂಥ ಒಂದು ಏನಂದ್ರೆ ಒಂದು ಗುಂಪಲ್ಲಿ ಬಿದ್ದಿರಂತ ಜನಗಳಿಗೆ ಏನಾಗಲ್ಲ, ಖಂಡಿತವಾಗಿ ಏನಾಗಲ್ಲ ಅದು, ಅದು ಗೊತ್ತಾಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಯಾರ ಮಾತ್ರ ಗೊತ್ತಾಗ್ತದೆ ಅಂತಂದ್ರೆ ಏನ್ರಿ, ದೇವ್ರ ಮಕ್ಳಿಗೆ ಏನ್ರಿ, ಯಾರು ಅಂತ ಕತ್ತಲ್ಲಿ ಬಾಳ್ತಾ ಇಲ್ವ, ಯಾರು ಬೆಳಕಲ್ಲಿ ಸತ್ಯದ ಪರಿಜ್ಞಾನದಲ್ಲಿ ಇದಾರೋ ಅವ್ರೇನ್ ಮಾಡ್ತಾರೆ, ಅವ್ರಿಗೇನಾಗ್ತಾರೆ ಸತ್ಯಾಂಶಗಳೆಲ್ಲ ಅವ್ರಿಗೆಲ್ಲ ಗೊತ್ತಾಗ್ತದೆ. ಅವ್ರೇನ್ ಮಾಡ್ತಾರೆ ಬೆಳಿಗ್ಗೆಗೆ ಬರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಈ ಒಂದು ಕಾರ್ಯಗಳನ್ನ ನಾವು ನಂಬೋದಿಕ್ಕೇನಿಲ್ಲ, ಖಂಡಿತವಾಗ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ. ಅಸಲ್ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಆ ವಚನ ಬೇಕಾದ್ರೆ ಓದನ ಏನ್ರಿ, ಒಂದನೇ ತಿಸಲೋನಿಕ 5:4 ವಚನ ಯಾರು ಓದ್ತೀರಾ? ನಮ್ಮ ಯಾರಿದ್ದಾರೆ, ಶೋಭಾ ಸಿಸ್ಟರ್ ಓದ್ತೀರಾ? ಶೋಭಾ ಸಿಸ್ಟರ್ ಓದಕ್ಕಾಗ್ತದ? 1 ತೆಸಲೋನಿಕ 5:4 ವಚನ ಓದ್ಲಾ ಬರೋದಾರ್ ನಾನು. ಸುಜಾತ ಸಿಸ್ಟರ್ ಓದಿ, ನಿಮ್ದು ನೆಟ್ವರ್ಕ್ ಕಟ್ ಆಗ್ತದೆ, ಇತ್ತು ಅಂದ್ರೆ ಓದಿ. 5:4 ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸರ್ ನೋಡ್ಬೇಕಾದ್ರೆ ಹೇಳ್ತಾರೆ ನಾವು ಏನ್ರಿ ಕತ್ಲಿನವರಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಸರ್ ನೋಡ್ಬೇಕ್ರೆ ನಿದ್ದೆ ಮಾಡೋರು ಏನ್ ಮಾಡ್ತಾರಂತೆ, ಕತ್ಲಲ್ಲಿ ನಿದ್ದೆ ಮಾಡ್ತಾರೆ. ನೋಡ್ಬೇಕ್ರೆ ಈ ಒಂದೆಲ್ಲ ಒಂದು ಕರೆಗಳಲ್ಲಿ ಅಂತಾರೆ ಇರೋಂತ ಮಕ್ಳುಗಳು ಅಂತಾರೆ, ಅವ್ರೇನಾಗಿದ್ರೆ ಅವ್ರಿಗೆ ಪಾಪ ಗೊತ್ತಿಲ್ದ್ರೆ ಏನ್ ಮಾಡಿದಾರೆ ನಿದ್ದೆ ಮಾಡ್ಕೊಂಡು ಇದಾರೆ. ಏನಂದ್ರೆ ಸ್ಪಿರಿಚುವಲ್ ಆಗಿ ಅದೆಲ್ಲ ಏನ್ ಮಾಡ್ತಾರೆ ಲೆಥಾರ್ಜಿಯಲ್ಲಿ ಇರೋದನ್ನ ನಾವು ನೋಡ್ತೀರಿ ಅದರ. ಸರಿ ನೋಡ್ಬೇಕ್ರೆ ಇದು ಒನ್ ಆಫ್ ದ ಪ್ರೂಫ್ಸ್ ಏನಂತಂದ್ರೆ ಏನ್ರಿ ಈ ಒಂದು ಕಾಲದಲ್ಲಿ ಮಾಡಂತ ಒಂದು ಕಾರ್ಯಗಳು ದೇವರಿಂದ ಅಲ್ದಲ್ಲ ಅದರ. ಸರಿಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಿದ್ಯಾ ಶೋಭಾ ಸಿಸ್ಟರ್ ಓದ್ತೀರಾ? ಶೋಭಾ ಸಿಸ್ಟರ್ ಬ್ರದರ್ ಓದ್ಲಾ? ಓದಿ ಓದಿ ಸಿಸ್ಟರ್. ಒಂದು ವೇಳೆ ಹೇಗೋ ಯಾರಾದರೂ ತಮ್ಮ ಸುವಾರ್ಥ ಸೇವಕರನ್ನು ಅನ್ಯ ಜನರ ಬಳಿಗೆ ಕಳುಹಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪ್ರದರ್ಶಿಸುತ್ತೇವೆ ಎಂದು ಹೇಳಿಕೊಂಡರೆ, ಇದು ಒಟ್ಟಾರೆಯಾಗಿ ಈ ಚಳುವಳಿಯು ನಮ್ಮ ಸರ್ವೇ ಸಾಮಾನ್ಯ ದೃಷ್ಟಿಕೋನವನ್ನು ಬದಲಿಸುವುದಿಲ್ಲವೆಂದು ನಾವು ಅವರಿಗೆ ಉತ್ತರಿಸುತ್ತೇವೆ. ಹೌದು, ದೇವರ ನಿಜವಾದ ಮಕ್ಕಳಲ್ಲಿ ಕೆಲವರು ಈ ಚಳುವಳಿಯಿಂದ ಬಲೆಗೆ ಬೀಳುತ್ತಾರೆ, ಬಂಧಿಸಲ್ಪಡುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ಮತ್ತು ಸಂತೋಷದಿಂದ ಒಪ್ಪಿಕೊಳ್ಳುತ್ತೇವೆ. ಆತನು ಇವರನ್ನು ಸಂಕೇತವಾದ ಬಾಬೆಲ್ ನಾಡಿನಿಂದ ಬಿಡುಗಡೆಗೊಳಿಸುತ್ತಾನೆಂದು ನಾವು ನಂಬುತ್ತೇವೆ. ನಮ್ಮ ಕರ್ತನ ದಿನದಲ್ಲಿ ಆತನ ಆಸಕ್ತ ಸುವಾರ್ಥ ಸೇವೆಯ ಪ್ರಯತ್ನಗಳ ಅಂದಾಜನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಆ ಕಾಲದ ಹಾಗೂ ದೇಶದ ಪರಿಶುದ್ಧ ಜನರು ಎಂದು ಹೇಳಿಕೊಳ್ಳುತ್ತಿದ್ದ ಪರಿಸಾಯರಿಗೆ ಆತನು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2 ಭ್ರಷ್ಟರನ್ನಾಗಿ ಮಾಡುತ್ತೀರಿ. Matthew 23:15 ಎಂದಿದ್ದಾನೆ. ವಿರೋಧಿಯು ತಪ್ಪು ಸಿದ್ಧಾಂತಗಳನ್ನು ಅನ್ಯ ಜನರಿಗೆ ನೀಡುವುದು ಅವರಿಗೆ ಯಾವ ಭಾಗ್ಯ ಫಲಿಸಬಹುದು? ಸಮಸ್ತವನ್ನು ಸರಿಪಡಿಸುವ ಪುನರ್ವಶದ ಕಾಲದ ಪ್ರಾರಂಭದವರೆಗೂ ತಲುಪಿದ ಕೆಲವರು ಹೆಚ್ಚು ಕಲಿಯದೆ ಹೋಗಬಹುದು. ಮೊದಲು ಆಗಮನ ಕಾಲದಲ್ಲಿ ಇರುವಂತೆಯೇ ಇಂದು ಸಹ ನೀವು ಯಾರ ಸೇವೆ ಮಾಡುತ್ತೀರೋ ಆತನ ದಾಸರಾಗಿದ್ದೀರಿ. ಹಾಗಾದರೆ ಸೈತಾನನು ಕ್ರೈಸ್ತ ಪ್ರಪಂಚದ ನಾಮಾಂಕಿತ ಸಭೆಗಳಲ್ಲಿ ವಿಶೇಷವಾಗಿ ಅವರ ಪ್ರಸಂಗ ಪೀಠಗಳ ಮೂಲಕ ಒಳ್ಳೆ ವ್ಯವಹಾರ ಮಾಡುತ್ತಿದ್ದಾನೆ. ಮಹಾಯಾಜಕರುಗಳು, ಶಾಸ್ತ್ರಿಗಳು ಮತ್ತು ಇಂದಿನ ದೈವಶಾಸ್ತ್ರ ಪಂಡಿತರುಗಳು ಸತ್ಯವನ್ನು ಹಗೆ ಮಾಡಿದರೆ ಆಶ್ಚರ್ಯವಲ್ಲ.
ಪ್ರಕಾಶವನ್ನು ಹಾಗೆ ಮಾಡಿ ಅದನ್ನು ಸಾಧ್ಯವಾದ ಎಲ್ಲಾ ವಿಧಗಳಿಂದ ವಿರೋಧಿಸುತ್ತಾರೆ. ನನ್ನ ಪ್ರಜೆಗಳೇ, ಅವಳನ್ನು ಬಾಬೇಲನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಲ್ಲಿ ಗುರಿಯಾಗಬಾರದು. ಪ್ರಕಟಣೆ 18:4. ಥ್ಯಾಂಕ್ ಯು. ಸರಿ ನೋಡ್ಬೇಕ್ರೆ ಏನಂತೆ, ಅದಕ್ಕೆ ಕೆಲವು ಜನ ಒಂದು ಪ್ರಶ್ನೆ ಕೇಳ್ಬೋದು, ಅನಬದಾರ್ ಇಷ್ಟೊಂದಿನ ಅದ್ಭುತ ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರ ಅದೆಲ್ಲ, ಅವ್ರಿಗೆ ದೇವರು ಕೃಪೆ ಇಲ್ದಿರ ಆಗ್ಬಿಡ್ತದ, ಅವ್ರಲ್ಲಿ ದೇವ್ರ ಪವಿತ್ರಾತ್ಮ ಇಲ್ವಾ, ಅಷ್ಟೊಂದು ಆಸಕ್ತಿಯಿಂದ ಏನ್ ಮಾಡ್ತಾರೆ, ಎಲ್ಲ ಊರಿಗೆ ಹೋಗ್ಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಸತ್ಯ ಹೇಳ್ತಾರೆ, ನಾವೆಲ್ಲ ಸತ್ಯ ಅವರಿಂದ ತಾನೇ ಬಂದಿರೋದ್ ನಾವು, ಇವಾಗೆಲ್ಲ ನಮ್ಗೆಲ್ಲ ಸತ್ಯ ಹೇಳ್ಕೊಟ್ಟಿದ್ರಲ್ಲ, ಇಷ್ಟ ಜನ ಸಭೆ ಮಕ್ಕಳನ್ನ ಸತ್ಯ ಕರೆದಿರಲ್ಲ, ಆ ಕರೆದಿರಿದ್ರೆ ನೀವು ನಮ್ಗೆ ಪಾಠ ಹೇಳ್ಕೊಡ್ತಾಯ್ತಾ, ಅವ್ರು ನಮ್ಗೆ ಪಾಠ ಹೇಳ್ಕೊಡ್ತಾರೆ ಇದ್ರೆ ನಾವು ಬೈಬಲ್ನ ಓದ್ತಾ ಇದ್ರ ವ್ಯವಸ್ಥೆ ಮಾಡಿ, ಅಂದ್ರೆ ದೇವ್ರು ಅವ್ರನ್ನ ಉಪಯೋಗಿಸ್ಕೊಂಡಿದಾರಲ್ವಾ, ಅದ್ಯಾಕೆ ಈ ವಿಚಾರದಲ್ಲಿ ಮಾತ್ರ ದೇವ್ರ ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳ್ತೀರಾ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ ಅಂತೀನಿ. ಇವೆಲ್ಲ ನಮ್ಗೆ ಬೇಸಿಕ್ ಕ್ಲಾಸ್ ಬರುತ್ತೆ ಕ್ವಶನ್ಸ್ ಬದಲಸಲ್ಲ, ಏನ್ ಬಿಡಿಫ್ಲಾಗ್ ಉತ್ತರ ಕೊಡ್ತಾರೆ ನೋಡಿರ್ತೀನಿ ಏನ್ರಿ. ಫಸ್ಟ್ ಒಂದ್ ಸ್ವಲ್ಪ ಒಂದು ನಿಮಿಷ ಏನ್ ಮಾಡಿ ನೀವು ಯೋಚನೆ ಮಾಡ್ರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದೇ ತರ ಏನು ಯೇಸು ಕ್ರಿಸ್ತ ಮೊದಲೇ ಬರೋಕೆ ಕೂಡ ಏನಾಗಿತ್ತು ಆಗಿತ್ತು ಅಂತ ಹೇಳ್ತಾರೆ. ಏನು ಆಸಕ್ತಿ ಇದ್ರೆ ಮಾತ್ರ ಸಾಲಲ್ಲ, ಆಸಕ್ತಿ ಹೆಂಗಿರ್ಬೇಕಂದ್ರೆ ಜ್ಞಾನಾನುಸಾರವಾಗಿರೋ ಆಸಕ್ತಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಮೊದಲೇ ಬರೋಕೆ ಕೂಡ ಅನ್ಬಿಟ್ರೆ ಇದ್ರು ಯೇಸು ಕ್ರಿಸ್ತನ್ಗೆ ಆಪೋಸಿಟ್ ಆಗಿ ಅವ್ರಿಗೆ ಅಪೋಸಿಷನ್ ಆಗಿ ಯಾರಿದ್ರು, ಫರಿಸಿಯರು ಸದಸ್ಯರು ಇವರೆಲ್ಲ ಏನಾಗಿದ್ರಲ್ಲಿ ಅಲ್ಲೆಲ್ಲ ಇದ್ರು. ಇವರೆಲ್ಲ ಏನ್ ಮಾಡೋದು ಅಂತಂದ್ರೆ ಇದೇ ತರ ತನ್ನ ಆಸಕ್ತಿ ತನ್ನಿರಂತ ಆಸಕ್ತಿ ಭಯ ಭಕ್ತಿ ಇದೆ, ನಾ ಅಷ್ಟು ಇದೀನಿ ಇಷ್ಟು ಇದೀನಿ ಇಷ್ಟೆಲ್ಲ ಮಾಡ್ತಿದ್ದೀರಿ ನೋಡ್ಸೋಣ ಕೃಷಿ ಮಾಡೋರು ಅಂತಂದ್ರೆ ಎಲ್ಲಾ ಕಡೆ ಹೋಗ್ಬಿಟ್ಟೆ ಮಾಡೋದು ಕೆಲಸಗಳನ್ನ ಮಾಡೋರು. ಏನ್ ಮಾಡೋರು, ಸಮುದ್ರಗಳನ್ನ ದಾಟಿ ಹೋಗಿ ಮಾಡಂತ ಒಬ್ಬನ್ನ ಇವ್ರ ಮತಕ್ಕೆ ಸೇರಿಸಂತೆ ಕನ್ವರ್ಷನ್ ಮಾಡೋರಂತೆ ಆ ಕಲ್ಲಲ್ಲಿ ಮಾಡೋರು ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ನೀವು ಮಾಡೋದ್ ಮಾಡ್ತೀರಾ, ನೀವು ಎರಡರಷ್ಟು ಅದನ್ನ ನರ್ಕಕ್ಕೆ ಪಾಲ್ ಮಾಡ್ತೀರಾ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಅವ್ರ ಮಾತು ಹೇಳ್ತಾರೆ. ಬೇಕಾದ್ರೆ ಓದ ನೋಡಿರ್ತೀನಿ ಮ್ಯಾಥ್ಯೂ 23:15 Matthew 23:15 ಯೋಗೇಶ್ ಮೇಲೆ ಓದ್ತೀರಾ ಬೈಬಲ್ Matthew 23:15. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ವೆರಿ ಗುಡ್. ಅದರ ಸೊ ಎರಡರಷ್ಟು ಏನ್ ಮಾಡ್ತೀರ, ನರಕ ಪಾತ್ರನಾಗ ಮಾಡ್ತೀರಿ ಅಂತ ಹೇಳ್ತಾರ. ಏನಕ್ಕೆ ಇದು ಯೇಸು ಕ್ರಿಸ್ತ ಎರಡರಷ್ಟು ನರಕ ಪಾಲನಾಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಒಳ್ಳೆ ಸಮುದ್ರ ದಾಟಿ ಕಷ್ಟಪಟ್ಟು ಹೋಗಿ ಅಲ್ಲಿ ಇಲ್ಲಿ ಹೋಗಿ ಏನ್ ಮಾಡ್ತಾರೆ, ಒಬ್ಬರು ಸತಿ ಕರ್ಕೊಂಡ್ಬಂದ್ರೆ ಸತಿ ಕರ್ಕೊಂಡ್ಬಂದು ಬರ್ತಾರೆ. ಏನಕ್ಕೆ ಎರಡರಷ್ಟು ನರಕ ಪಾಲ ಅಂತಂದ್ರೆ ಇವರು ಒಬ್ಬನ್ನ ಸತ್ಯ ಕರಿಬೇಕಾದ್ರೆ ಹೇಳ್ಕೊಡೋದೆಲ್ಲ ಫಸ್ಟ್ ಇರಂತೆ, ಎಲ್ಲ ಸುಳ್ಳು ಹೇಳ್ಕೊಡ್ತಾರೆ, ನ್ಯಾಯ ಪ್ರಮಾಣದ ಇಲ್ದಿರೋ ವಿಚಾರಗಳೆಲ್ಲ ಏನ್ ಮಾಡೋ ಅಂತೆಲ್ಲ ಹೇಳ್ಕೊಡೋರು. ಹೇಳ್ಕೊಂಡು ಹೇಳ್ಕೊಬಿಟ್ಟು ಅದನ್ನ ಯಾವ ತರ ಒಂದು ರೀತಿಯಲ್ಲಿ ಹೇಳ್ಕೊಡೋರು ಅಂತಂದ್ರೆ, ನೆಕ್ಸ್ಟ್ ಯೇಸು ಕ್ರಿಸ್ತು ಬಂದು ಅವ್ರಿಗೆ ಸತ್ಯ ಹೇಳ್ಕೊಟ್ರು ಸರಿ, ಸತ್ಯನೇ ಅವ್ರು ಸ್ವೀಕಾರ ಮಾಡ್ಬಾರ್ದು ಅಂದಿದ್ರಿ, ಆ ಲೆವೆಲ್ಗೆ ಮಾಡೋದು ಸುಳ್ಳ ಉಪದೇಶ ಮಾಡೋರಂತೆ. ಅವ್ರು ಅದಿಗೆ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾ ಅಂದ್ರೆ ನೀವು ಎರಡರಷ್ಟು ಅರ್ಥ ಪಾಲು ಅಂದ್ರೇನು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಎಲ್ಲಾ ಮನುಷ್ಯರು ಸಾಯೋ ರೀತಿ ಇವ್ರು ಸಾಯ್ತಾರೆ. ಅದರ ನರ್ಕನ ಏನ್ರಿ, ಸಮಾಧಿ. ಸಮಾಧಿ ಹೋಗಿ ಹೋಗ್ತಾರೆ ಎಲ್ಲ ಮನುಷ್ಯರು, ಡೌಟೇ ಇಲ್ಲ. ಆದ್ರೆ ಆ ಸಮಾಧಿಯಿಂದ ತಿರ್ಗಾ ಕ್ರಿಸ್ತನಾದ್ರೆ ಮತ್ತೆ ಪುನರ್ತನಾಗಿ ಅವಾಗ ಬರ್ತಾರೆ. ಕ್ರಿಸ್ತನಾದ್ರೆ ಪುನರ್ತನಾಗಿ ಬರ್ಬೇಕಾದ್ರೆ ಇವ್ರು ಏನ್ ಮಾಡ್ಬೇಕು, ಪ್ರತಿಯೊಬ್ಬರು ಮನುಷ್ಯರ ತರ ತನ್ಗಿರಂತ ಎಲ್ಲಾ ಬಲಹೀನತೆಗಳೇನ್ ಮಾಡ್ಬೇಕು, ಇವಾಗ ಅವ್ರು ಬಿಡ್ಬೇಕು ಆ ಬಲಹೀನತೆಗಳನ್ನ ಬಿಟ್ಟು ಕ್ರಿಸ್ತನ ಪರಿಪೂರ್ಣ ಅಂತ ಅಂತಕ್ಕೆ ನಮ್ಗೆ ಇವಾಗ ಬೆಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಅವರು ತನ್ನಲ್ಲಿರಂತ ಅನೇಕ ಒಂದು ಕೆಟ್ಟದೆಲ್ಲ ಬಿಡ್ತಾ ಹೋಗ್ಬೇಕು ಒಂದೇ. ಅದರ ತನ್ನಲ್ಲಿ ಎಷ್ಟೋ ವೀಕ್ನೆಸ್ ಗಳಿದೆ, ಅದರ ತನ್ನಲ್ಲೇ ಎಷ್ಟೋ ಒಂದು ಇಂಪರ್ಫೆಕ್ಷನ್ಸ್ ಇದೆ, ಇದನ್ನೇ ಮಾಡೋ ಬಿಟ್ಟು ಬಿಡಬೇಕು. ಅದು ಮಾತ್ರ ಅಲ್ಲ, ಅಡಿಷನಲ್ ಏನಪ್ಪ ಮಾಡ್ಬೇಕು ಅಂತಂದ್ರೆ ಅಡಿಷನಲ್ ಏನ್ರಿ, ಇವರೆಲ್ಲ ತಪ್ಪು ಉಪದೇಶಗಳು ಕಳ್ಸ್ಕೊಟ್ಟಾರಲ್ಲ, ಇದೆಲ್ಲ ಏನಾಗಿದೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನೋಡಿದ್ದೀನಿ. ಅದರ ಎಷ್ಟು ಹೇಳಿದ್ರೆ ಸತ್ಯ ಏನಾಗ್ತಲ್ಲ ಹೋಗ್ತಾ ಇರಲ್ಲ. ಅದರ ಯಾವಾಗ ಕ್ರಿಸ್ತನ್ ರಾಜ್ಯಕ್ಕಿಂತ ಮುಂಚೆ ಸತ್ಯ ಹೇಳೋಕ್ಕೆ ಹೋಗ್ತಾ ಇರಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ತಿರ್ಗಾ ಸತ್ಯ ಹೇಳ್ಬೇಕಾದ್ರೆ ಅದನ್ನ ಸ್ವೀಕಾರ ಮಾಡಿಕೆ ಕಷ್ಟ ಕಷ್ಟ ಆಗ್ತಾರೆ. ಇನಿಷಿಯಲ್ ಆಗಿ ಅವ್ನ ಏನ್ ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು, ಕಲ್ತಿರಂತ ಎಲ್ಲಾ ತಪ್ಪು ಚರ ಫಸ್ಟ್ ಬಿಡ್ಬೇಕು, ಸತ್ಯನ ಕರೆಕ್ಟ್ ಕಲಿಬೇಕು. ಆಮೇಲೆ ಏನ್ರಿ ತನ್ನ ಒಂದು ವೀಕ್ನೆಸ್ ಗಳಲ್ಲಿ ಇವಾಗ ವರ್ಕ್ ಮಾಡ್ಬೇಕು. ಈ ತರ ಮಾಡಿದಾಗ ಏನಾಗ್ತಾರೆ, ಎರಡರಷ್ಟು ಕೆಲಸ ಇದೆ. ಲೋಕದ ಜನಗಳಿಗಿಂತ ಕಂಪೇರ್ ಮಾಡಿದ್ರೆ ಎರಡರಷ್ಟು ಕೆಲಸ ಇದೆ. ಲೋಕದ ಜನಗಳಿಗೆ ಬೋಧನೆ ವಿಚಾರದಲ್ಲಿ ಯಾವುದು ತಪ್ಪು ಗೊತ್ತಿರಲಿಲ್ಲ, ತನ್ನ ಬಲಹೀನತೆಗಳು ಮಾತ್ರ ಇದೆ. ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕು, ಬಲಹೀನತೆಗಳು ಮಾತ್ರ ವರ್ಕ್ ಮಾಡ್ಬೇಕು. ಆದ್ರೆ ಈ ವ್ಯಕ್ತಿಗಳು ತನ್ನಲ್ಲಿರಂತ ಒಂದು ಫ್ಲೆಶ್ಲಿ ಇಂಪರ್ಫೆಕ್ಷನ್ ಬಲಹೀನತೆಗಳು ಓವರ್ಕಮ್ ಮಾಡೋದಲ್ದಿರ ತಪ್ಪಾದ ಉಪದೇಶಗಳು ಮಾಡ್ಕೋ ಬಿಟ್ಟು ಬರ್ಬೇಕು ಅಂದ್ರೆ ಅವನಿಗೆ ಎರಡರಷ್ಟು ಪ್ರಯಾಸ ಪಡ್ಬೇಕು, ಅವನು ಟೈಮ್ ಜಾಸ್ತಿ ಬೇಕು. ಇಂಥವ್ರಿಗೆ ಡಬಲ್ ಡೇಂಜರ್ ಆಫ್ ಹೆಲ್ ಅಂದ್ರ ಇವಾಗೇನ್ರಿ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕ್ರೆ ಏನ್ರಿ ಬ್ರೇಕ್ ಫೇಲ್ ಆದ್ರೆ ಹೆಂಗಿರ್ತದೆ, ಟೂ ವೀಲರ್ ಅಲ್ಲಿ ಹೋಗ್ತಿರ್ತೀರ ಅದರ ಸಡನ್ ಆಗಿ ಏನ್ ಮಾಡ್ತೀರಾ,
ಬ್ಯಾಕ್ ಬ್ರೇಕ್ ಹೊಡಿತೀರಿ, ಯೋಚನೆ ಎಲ್ಲ ಅದರ ಬ್ರೇಕ್ ಫೇಲ್ ಆಗ್ತಿದ್ರೆ ಅಯ್ಯೋ ಹೋಗ್ತಾ ಇತ್ತು, ಅವಾಗ ನಾವೇನ್ ಮಾಡ್ತೀವಿ ಟಕ್ಕಂತ ಇಮ್ಮಿಡಿಯೇಟ್ ಏನ್ ಮಾಡ್ತೀರಿ ಫ್ರೆಂಡ್ ಬ್ರೇಕ್ ಹಿಡಿತೀರಿ ಅದರ ಸರಿ ಬಾ ಅದರ ಲೋಕೋ ಜನಗಳ ಹಂಗೆ ಬ್ಯಾಕ್ ಬ್ರೇಕ್ ಫೇಲ್ ಆಗ್ಬಿಟ್ಟು ಬಿಟ್ಟಿರ್ತೀರಿ. ಕ್ರಿಸ್ತಿಂದ ಆಚರಿಸಿದ್ರೆ ಫ್ರೆಂಡ್ ಬ್ರೇಕರ್ ಹಿಡಿತಾರೆ ಅದರ ಇವರೆಲ್ಲ ಹೆಂಗೆ ಅಂದ್ರೆ ಯಾರು ಫಾಸ್ಟ್ ಡಾಕ್ಟ್ರಿನ್ಸ್ ಕಲ್ಚರ್ ಅಂತ ಎಲ್ಲಾ ಕ್ರೈಸ್ತರುಗಳು ಹೆಂಗಾರಂದ್ರೆ ಅವ್ರ ಎರಡು ಬ್ರೇಕ್ ಫೇಲ್, ಅದರ ಬ್ಯಾಕ್ ಬ್ರೇಕ್ ಹಿಡಿತಾನೆ ಇಲ್ಲ ಫ್ರೆಂಡ್ ಬ್ರೇಕ್ ಇಲ್ಲ ಅಂದ್ರೆ ಹಿಂಗಿರ್ತಾರೆ ಯೋಚನೆ ಬಿಡಿ, ಡಬಲ್ ಡೇಂಜರ್ ಅಲ್ಲರ. ಹನ್ನೆರಡು ಬ್ರೇಕರ್ ಅಟ್ ಲೀಸ್ಟ್ ಒಂದರ ಇದ್ರಲ್ಲಿ ಎಸ್ಕೇಪ್ ಆಗ್ಬೋದು, ಎರಡು ಇತ್ತು ಇಲ್ಲ ಅಂತಂದ್ರೆ ತುಂಬಾ ಎಸ್ಕೇಪ್ ಆಗತ್ ಕಷ್ಟ. ಇಂಥವ್ರು ಏನ್ರಿ ಎರಡನೇ ಮರಣಕ್ಕೆ ಹೋಗುವಂತ ತುಂಬಾ ಸಾಧ್ಯತೆಗಳೇನ ಇದೆ ಇದೆ. ಅದಕ್ಕೆ ಬೈಬಲ್ ಅಲ್ಲಿ ದೇವರು ಈ ಒಂದು ಸುಳ್ಳು ಸಭೆಗಳಿಗೆ ಕೊಟ್ಟಂತ ಹೆಸರು ಏನಂತಂದ್ರೆ ಮಹಾಬಾಬೆಲ್ ಅಲ್ಲ, ಬಿಟ್ಟಳು ಬಿಟ್ಟಳು ಮಹಾಬಾಬೆಲ್ ಏನಾದ್ಲು ಬಿಟ್ಟಳು. ಅವಳಿಗಾಗುವಂತ ಉಪದ್ರವಗಳಲ್ಲಿ ನೀವು ಪಾಲ್ಗೊಳ್ಳೋದ್ರ ಆಗಿರ್ತಿಲ್ಲಿ, ನೀವೇ ಮಾಡಿ ಅವಳನ್ನ ಬಿಟ್ಟು ಬನ್ನಿ ಅಂತ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರಲ್ಲ. ಇಷ್ಟೊಂದು ಅಂಶ ನೋಡ್ಬೇಕಾದ್ರೆ ನಮ್ಗೆ ಏನ ಅನ್ಸುತ್ತೆ ಅಂತಂದ್ರೆ ಖಂಡಿತವಾಗೂ ಈ ಒಂದು ಸಂದರ್ಭದಲ್ಲಿ ಈ ಮಾಡ್ತಂತ ಅದ್ಭುತ ಕಾರ್ಯಗಳಾಗ್ಲಿ ಈ ಸೂಚಿಕೆ ಕಾರ್ಯಗಳಾಗ್ಲಿ ಖಂಡಿತವಾಗ ಯಾರ್ದಲ್ಲ ದೇವ್ರದಲ್ಲ. ಇದೆ ಕಂಡು ಹಿಡಿಬೋದು ಮೇನ್ ಡಾಕ್ಟರ್ ಅವ್ರು ಬರೋಂತ ಬಾಯಿಂದ ಬಂದ ಡಾಕ್ಟರ್ಸ್ಗಳು ದೇವ್ರಿಂದ ಆಗಿರಂತದ್ದು ಅಲ್ಲ. ಅಲ್ಲರ ಅದ್ ನೋಡ್ಬೇಕ್ರೆ ಸೇತನ್ ಸತ್ಯ ಮಾತಾಡಲ್ವಾ, ಸತ್ಯ ಮಾತಾಡ್ತಾನ ಅಂತಂದ್ರೆ ಮಾತಾಡ್ತಾನಪ್ಪ ಸೇತನ್ ಸತ್ಯ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ರ ಬಾಯಿನ ಬರೋದ್ರಲ್ಲಿ ನಮಗ್ ಆಗ್ತದ. ಯೇಸು ಕ್ರಿಸ್ತನ್ಗೆ ಏನ್ ಮಾಡುತ್ತೆ ಉಪದೇಶ ಮಾಡಿದಂತ ಸೇತಾನು ಅದರ ನಮ್ನ ಬಿಡ್ತಾನ ಖಂಡಿತವಾಗಿ ಏನ್ ಮಾಡ್ತಾನೆ ದೇವ್ರ ವಾಕ್ಯ ಮುಖಾಂತರೇ ಸೆಳೆದು ಬಿಡ್ತಾನೆ. ಅದಕ್ಕೆ ನಾವೇನ್ಬೇಕು ಓವರ್ಕಮ್ ಮಾಡಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯೇಸು ಕ್ರಿಸ್ತಗೆ ಅಂದ್ರ ಅಲ್ಲ ಈಗ ಬರ್ದಿದ್ಯಲ್ಲ ಆಯ್ತು ದುಮ್ಮುಕು ಇವೆಲ್ಲ ರಾಜ್ಯವನ್ನು ನೀನು ಕೊಡ್ತೀನಿ ಅಡ್ಡು ಬಿದ್ದು ನಮಸ್ಕಾರ ಮಾಡು ಅಲ್ವರ ದೇವ್ ನಿನ್ ವಾಕ್ಯದಲ್ಲಿ ಬರ್ದಿದ್ಯಲ್ಲ ನಿನ್ನ ವಾಕ್ಯದಲ್ಲಿ ಬರ್ದಿದ್ಯಲ್ಲ ಅಂತ ಹೇಳ್ಬಿಟ್ಟ ನಾನು ಅಲ್ಲಿ ಹೇಳ್ತಾನೆ. ಅದ್ ನೋಡ್ಬೇಕಾದ್ರೆ ಚೇತನು ಬೈಬಲ್ನ ಮಿಸ್ ಇಂಟರ್ಪ್ರೇಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಏನ್ ಮಾಡ್ತಾನೆ ಕ್ಲೀನಾಗಿ ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ. ಅದರ ಆದ್ರೆ ಪವಿತ್ರಾತ್ಮ ಇದ್ರೆ ಮಾತ್ರ ಇನ್ ಜಯಿಸೋದಿಕ್ಕೆ ಸಾಧ್ಯ. ಅನ್ನ ಕರ್ತನ ಪ್ರೀತಿಯಂತ ಸೋದರ ಸೋದರಗಳೇ, ನಮ್ಮ ಒಂದು ಎದುರಾಗಿರುವಂತ ಶತ್ರು ಅವನ್ ಮಾಡುವಂತ ಒಂದು ವಂಚನೆ ಏನಪ್ಪಾ ಅದು ವಂಚನೆ ಅಂತಂದ್ರೆ ಏನ್ರಿ ಈ ಒಂದು ಕಾಲದಲ್ಲಿ ಅದರ ಚೇತನ್ ಮಾಡಿದಂತ ಒಂದು ಅದ್ಭುತ ಕಾರ್ಯಗಳನ್ನ ನಂಬೋದಿಕ್ಕೆ ಸಾಧ್ಯ ಇರೋದ್ರ. ಇನ್ನೊಂದ್ ಪ್ಯಾರಾಗ್ರಾಫ್ ಇದೆ ನಾವು ಓದ್ಬಿಡೋಣ. ಇನ್ನೊಂದ್ ಪ್ಯಾರಾಗ್ರಾಫ್ ನಮ್ಮ ಮೊದ್ಲಂತ ಬ್ರದರ್ ನಾನು ಓದ್ತೀನಿ ಬ್ರದರ್. ಓದ್ತೀರಾ ನೆಟ್ವರ್ಕ್ ಇದೆಯಾ? ಓದಿ ಬ್ರದರ್. ಥ್ಯಾಂಕ್ ಯು. ಓದ್ತೇನೆ ಬ್ರದರ್. ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು, ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತು? ಮತ್ತಾಯ 12:26-27. ಅಜ್ಞಾನದ ಮುಸುಕನ್ನು ಮರೆ ಮಾಡಿದಾಗ ಎಲ್ಲಾ ಸಂಗತಿಗಳ ಬಗ್ಗೆ ಸಾಮಾನ್ಯ ಜ್ಞಾನವು ಹೆಚ್ಚಿ ಹಿಂದಿನ ಮೂಢನಂಬಿಕೆಗಳನ್ನು ಮೊದಲಿನಂತೆ ಅನುಸರಿಸಲು ಅಸಾಧ್ಯವನ್ನಾಗಿ ಮಾಡುತ್ತದೆ. ನೂತನ ಭ್ರಮೆಗಳನ್ನು ಪರಿಚಯಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ಜನರಿಗೆ ಸತ್ಯವು ದೊರೆತು ಸೈತಾನನಿಂದ ತಪ್ಪಿಸಿಕೊಳ್ಳುತ್ತಾರೆ. ಸೈತಾನನು ಒಬ್ಬ ಬೆಳಕಿನ ದೇವದೂತನಂತೆ ಬಿಡುವಿಲ್ಲದೆ ಇದ್ದಾನೆ. ವಿಕಾಸ ಸಿದ್ಧಾಂತದ ಬಗ್ಗೆ ಕೆಲವರಿಗೆ ಬೋಧಿಸುವವನಂತೆ ಅನ್ಯ ಜನರಿಗೆ ನಿತ್ಯ ಯಾತನೆಯ ಕೆಟ್ಟ ಸಮಾಚಾರಗಳ ಮಿಷನರಿಯಂತೆ ತಾನು ಮಾನವ ಕುಲದ ಪುನಃಸ್ಥಾಪಕನೆಂದು ಘೋಷಿಸಿಕೊಂಡ ಎಲಿಯನಂತೆ ಜನರ ದೈಹಿಕ ವ್ಯಾಧಿಗಳನ್ನು ನಿವಾರಿಸಿ ಅವರು ತಮ್ಮ ನೋವು ಮತ್ತು ವೇದನೆಗಳನ್ನು ನಿರಾಕರಿಸಲು ಒಡಂಬಡಿಸುವ ವಿಜ್ಞಾನಿಯಂತೆ ಅವಿಶ್ರಾಂತ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾನೆ. ಹೀಗಾಗಿ ಸತ್ಯಕ್ಕೆ ವಿರುದ್ಧವಾದ ಈ ಕಾರ್ಯಗಳಿಂದ ಜನರು ಸತ್ಯವನ್ನು ಸುಳ್ಳಿನಿಂದ ಬೇರೆಯಾಗಿ ಗ್ರಹಿಸಲು ಆಸಕ್ತರಾಗಿ ಬಿಡುತ್ತಾರೆ. ಈ ರೀತಿಯಾಗಿ ಮಾಡುವುದರಿಂದ ತಾನು ಜಯ ಹೊಂದುತ್ತಿದ್ದೇನೆಂದು ಸೈತಾನನು ಊಹಿಸಿಕೊಳ್ಳಬಹುದು. ಆದರೆ ಆತನ ಮನೆಯು ದಡಂ ಎಂದು ಕುಸಿದು ಬೀಳುವುದು ಎಂದು ಕರ್ತನ ಮಾತುಗಳಲ್ಲಿ ಕಂಡುಕೊಳ್ಳುತ್ತೇವೆ. ಆತನು ಸುಧಾರಕನಂತೆ ವೈದ್ಯನಂತೆ ಮಾಡುವ ಈ ಅಗತ್ಯತೆಗಳು ಆತನ ಪತನ ಸನ್ನಿಹಿತವಾಗುತ್ತದೆ ಎಂಬುದಕ್ಕೆ ಸಾಕ್ಷಿಗಳಾಗಿವೆ. ಆತನು ಇನ್ನು ಮುಂದೆ ಜನರನ್ನು ಮರಳುಗೊಳಿಸದಂತೆ ಅದೋ ಲೋಕಕ್ಕೆ ದೊಬ್ಬಲ್ಪಟ್ಟು ಬಂಧಿಸಲ್ಪಡುವವರೆಗೆ ಪ್ರಕಟಣೆ 23 ಇದು ಮುಂದುವರೆಯದೇ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಸರಿ, ಥ್ಯಾಂಕ್ ಯು. ಸರಿ, ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಮತ್ತೆ 12:26 ಏನ್ರಿ ಸೇತನ್ ಓಡಿಸುವಾಗೆ ಅವನ ರಾಜ್ಯವು ಹೇಗೆ ನಿಲ್ಲಿತ್ತು ಅಂತಂತ ಹೇಳ್ಬೇಕ್ರೆ ಅದಕ್ಕೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದರ ಇಷ್ಟು ದಿನ ಮಾಡಿದಂತ ಮೂಢ ನಂಬಿಕೆಗಳನ್ನ ಇಟ್ಕೊಂಡೆ ಸೇತನ್ ಖಂಡಿತವಾಗ ಜನಗಳ ಮೋಸ ಮಾಡೋಕೇನಿಲ್ಲ, ಖಂಡಿತವಾಗ ಸಾಧ್ಯ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಹೊಸ ಹೊಸ ಟೆಕ್ನಾಲಜಿ ಕಂಡಿಬೇಕು ಅವನು ಜನಗಳನ್ನ ಮೋಸ ಮಾಡೋದಿಕ್ಕೆ. ಅದರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದ್ ಕಾಲದಲ್ಲಿ ಏನಿತ್ತು, ಒಂದ್ ಹಳೆ ತರ ಒಂದ್ ಮೊಬೈಲ್ ಇರ್ತಾ ಇತ್ತು. ಅದರ ಏನ್ ಮೊಬೈಲ್, ಒಂದ್ ಹ್ಯಾಂಡ್ ಸೆಟ್ ಚಿಕ್ಕದು ಬರೋದು ಹ್ಯಾಂಡ್ ಸೆಟ್. ಅದರ ಅದನ್ನ ಒಂದ್ ಕಾಲದಲ್ಲಿ ಯೂಸ್ ಮಾಡೋದು. ಇವಾಗ ಏನಾಗಿದೆ, ಅದನ್ನ ಯೂಸ್ ಮಾಡಿದ್ರೆ ಒಂಥರ ಕೇವಲ. ಇವಾಗ ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲ ತಲೆ ಹೇಳ್ಬೇಕು ಆಂಡ್ರಾಯ್ಡ್ ಮೊಬೈಲ್ ಟಚ್ ಸ್ಕ್ರೀನ್ ಅಂತ ಏನಾಗಿದೆ. ಇವಾಗ ಟೆಕ್ನಾಲಜಿ ಏನಾಗಿದೆ, ಚೇಂಜ್ ಆಗಿದೆ. ಅದಕ್ಕೆ ಏನಂದ್ರೆ ಅಪ್ಗ್ರೇಡ್ ಆಗ್ತಾ ಇರಬೇಕು.
ಅಲ್ಲರ ಒಂದ್ ಕಾಲದಲ್ಲಿ ಏನ್ ಮಾಡಿದ್ರು ಬಜಾಜ್ ಸ್ಕೂಟರ್ ನೋಡ್ರಿ ಇವಾಗ ಎಲ್ಲಿ ಬಜಾಜ್ ಸ್ಕೂಟರ್ ಬಜಾಜ್ ಸ್ಕೂಟ್ರೆ ಇಲ್ಲ ಅದರ ಬರೀ ಬಜಾಜ್ ಬೈಕ್ ಗಳೇ ಆಗೋದು ಇವಾಗ ಅಲ್ವರ ಹಂಗೆ ಅಂದ್ರೆ ಏನು ಅಂದ್ರೆ ಮನುಷ್ಯನ ಒಂದು ಎಂತ ಮೆಂಟಾಲಿಟಿನ ಚೇಂಜ್ ಆಗ್ತದೆ ಏನಕ್ಕೆ ಅಂದ್ರೆ ಜ್ಞಾನ ಏನಾಗ್ತದೆ ಹೆಚ್ಚಾಗ್ತಾ ಇದೆ ಮನುಷ್ಯ ಅತ್ಯಂತ ತಿರುಗಾಡ್ತಾನೆ ಅಂದ್ರೆ ಎಲ್ಲಾ ಬುದ್ಧಿ ತಿಳುವಳಿಕೆ ಜಾಸ್ತಿ ಆಗ್ತದ್ರಿಂದ ಮನುಷ್ಯನ್ನ ಇವಾಗ ಮೊದಲ ತರನೇ ಯಾಮಾಡ್ಸಕ್ ಸಾಧ್ಯ ಇಲ್ಲ ಅದರ ಮೊದಲು ಯಾವ ತರ ಯಾಮಾಡಿಸ್ಬೋದಾಗಿತ್ತು ಏ ಕಾಗೆ ಮುಟ್ರೆ ಸ್ನಾನ ಮಾಡ್ಬೇಕು ಬೆಕ್ಕು ಹಿಂಗ ಹೋಗ್ಬಿಟ್ರೆ ನೀವು ಎಲ್ಲ ಹೋಗ್ಬಾರ್ದು ಅದರ ಬೆಕ್ಕು ಹಿಂಗ್ ಬಂದ್ಬಿಟ್ರೆ ಹಿಂಗ್ ಹೋಗ್ಬೇಕು ಅದರ ಈ ತರ ಏನಾಗಿತ್ತು ಮೂಢನಂಬಿಕೆಗಳು ಇತ್ತು ಅಲ್ಲರ ಆಮೇಲೆ ತಲೆ ಹಿಂಗ ಹಾಕೊಂಡೆ ಮಲ್ಕೊಬೇಕು ತಲೆ ಹಂಗ ಹಾಕೊಂಡೆ ಮಲ್ಕೊಬೇಕು ಅಯ್ಯೋ ಇಂಥವ್ರನ್ನ ಮದುವೆ ಆಗ್ಬೇಕು ಜಾತಕ ಎಲ್ಲ ನೋಡ್ಬೇಕು ಅಂತ ಇವಾಗೆಲ್ಲ ಎಲ್ಲಿ ನೋಡ್ತಾರೆ ಮೆಜಾರಿಟಿ ಮೆಜಾರಿಟಿ ಪೀಪಲ್ ಇದೆಲ್ಲ ಏನ್ ಮಾಡುದಿಲ್ಲ ಇದೆಲ್ಲ ಯಾರು ನಂಬೋದಿಲ್ಲ ಇವಾಗ ಅಂದ್ರೆ ಅದಕ್ಕೆ ಜನಗಳ ಎಂತ ಬಿಟ್ಬಿಡೋದು ಇವಾಗೆಲ್ಲ ಅಂದ್ರೆ ಅದಕ್ಕೆ ಇವಾಗ ಜನಗಳ ಮೋಸ ಮಾಡಕ್ಕೆ ಯಾವ ತರ ಮಾಡ್ಬೇಕು ಹಳೆ ಒಂದು ಮೆಥಡ್ ಸಾಲ ಇವಾಗ ಮಾಡ್ಬೇಕು ಹೊಸ ಮೆಥಡ್ ಗಳೇ ಮಾಡ್ಬೇಕು ಇವಾಗ ಇವಾಗ ಯೂಸ್ ಮಾಡ್ಬೇಕು ಅದಕ್ಕೆ ಕ್ರಿಶ್ಚಿಯನ್ಸ್ ಗಳನ್ನ ಮೋಸ ಮಾಡಕ್ಕೆ ಏನ್ ಮಾಡ್ತಾವ್ ಇವಾಗ ಹೊಸ ಒಂದು ಟೆಕ್ನಾಲಜಿ ಮಾಡೋಣ ಅದ ಯೂಸ್ ಮಾಡೋಣ ಏನಪ್ಪ ಅಂತ ಅಂದ್ರೆ ಬರ್ತಾರೆ ಅಸಲ ಎಷ್ಟೋ ಎಕ್ಸಾಂಪಲ್ಸ್ ಕೊಡ್ತಾರೆ ಕೆಲ ಜನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಬೆಳಕಿನ ದೂತ್ ತರ ಏನಾಗ್ತಾರೆ ಅಲ್ಲಿ ಬರ್ತಾರೆ ಒಂದು ಒಳ್ಳೆ ಬ್ಯೂಟಿಫುಲ್ ಅಲ್ಲ ಒಂದು ಏಂಜಲ್ ತರನೇ ಅದರ ಏನ್ರಿ ಒಂದು ಬ್ಯೂಟಿಫುಲ್ ವರ್ಡ್ಸ್ ಅದಿರಲ್ಲ ಪ್ರೀಚರ್ ಆಫ್ ರೆವಲ್ಯೂಷನ್ ಅದರ ಏನ್ರಿ ಒಳ್ಳೆ ಒಂದ್ ಏನ್ರಿ ಒಂದು ಕಾನ್ಸೆಪ್ಟ್ ತಗೊಂಡು ಏನ್ ಬಿಡ್ತಾರೆ ಬೋಧನೆಗೆ ತರ ಬದುಕತ್ತರ ಬರ್ತಾರೆ ಹಿಂಗ್ ಕೆಲ ಜನಕ್ಕೆ ಯಾವ ತರ ಬರ್ತಾರೆ ಏನ್ರಿ ನರ್ಕ ವೇದನೆ ಅದ್ರ ಆತರ ಬರ್ತಾರೆ ಹಿಂಗ್ ಕೆಲ ಜನಕ್ಕೆ ಯಾವ ತರ ಬರ್ತಾರೆ ಎಲಿಯನ್ ತರ ಹೌದ ಎಲಿಯ ಅಂದ್ರೆ ಏನ್ರಿ ಎಲಿಯ ಆ ಹೂ ಟಸ್ ಪೂಸ್ ಅನ್ಕೊಂಡು ಆ ಹೂ ಡಮ್ ಟಸಾರ್ ಅಂತಂದಲ್ಲ ಆತರ ಒಂದ್ ಕೆಲಸಗಳು ಏನ್ರಿ ಆತರ ಒಂದ್ ಮಾಡತಕ್ಕ ಕೆಲಸಗಳು ಎಲಿಯ ಏನ್ ಮಾಡುತ್ತೆ ಮಹಾಪಾತ್ರ ಹೋಗಿ ಅದ್ರ ಇದೆಲ್ಲ ಫೈಟ್ ಮಾಡಿ ಅದರ ಆಕಾಶನ ಅಗ್ನಿ ತರಿಸಿ ಇದೆಲ್ಲ ಮಾಡ್ತಲ್ಲ ಏನ್ತರ ರಿವೈವಲ್ ಫೈರ್ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಅನ್ಕೊಂಡು ಏನ್ರಿ ಈ ತರ ಮಾಡ್ತಾರೆ ಏನ್ ಮಾಡ್ತಾರೆ ಕೆಲವು ಜನಕ್ಕೆ ಮೋಸ ಮಾಡ್ತಾರೆ ನಿಮ್ ಕೆಲವು ಜನಕ್ಕೆ ಏನ್ ಮಾಡ್ತಾರೆ ಅದ್ಭುತಗಳನ್ನ ಕಾಯಿಲೆಗಳ ಮಾಸಿ ಮಾಡೋ ಅಂತಾರೆ ಏನ್ ಮಾಡ್ತಾರೆ ಅಲ್ಲಿ ನೋಡಿಸ್ತಾನೆ ಅಲ್ವರ ಸೊನ್ನೆ ನೋಡ್ಬೇಕಾದ್ರೆ ಏನ್ರಿ ಅಲ್ಟಿಮೇಟ್ ಏನಂತಂದ್ರೆ ಚೇತನ್ ಏನ್ ಮಾಡ್ತಾನೆ ಹೆಂಗಲ್ಲ ಏನ್ ಮಾಡ್ಬೇಕು ಎಲ್ಲರದ ಮೋಸ ಗೊಳಿಸ್ಬೇಕು ಅಂತ ಬಿಡ್ತಾನೆ ಅಲ್ವರ ಆಕ್ಚುಲಿ ಏನ್ ತಿಳ್ಕೊಂಡ್ಬಿಟ್ಟಾನೆ ಈ ತರ ಮಾಡೋದ್ರಿಂದ ತನ್ನ ಪ್ಲಾನ್ ಏನಾಗ್ತದೆ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ಬಿಟ್ಟವ್ರ ಆಕ್ಚುಲಿ ಹಂಗೆಲ್ಲ ರಿವರ್ಸ್ ಇವೆಲ್ಲ ನಡೀತಾ ಇರೋದು ಇವೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಮೀನಿಂಗ್ ಅಂತಂದ್ರೆ ಅವ್ನ ರಾಜ್ಯ ಏನಾಗ್ತದೆ ಇವಾಗ ಕೆಡುಗ್ತಾ ಇದೆ ಅತಿ ಶೀಘ್ರದಲ್ಲಿ ಸೇತನ ಏನ್ ಮಾಡ್ತಾರೆ ನಮ್ ಕಾಲ್ ಕಡಾಕ್ ಏನ್ ಮಾಡ್ತಾರೆ ಜಸ್ಟ್ ಅದ್ಗೆ ಇದು ಸೇತನ ಕಟ್ ಆಗ್ತದಕ್ಕೇನ್ರಿ ಇವೆಲ್ಲ ಸೂಚನೆಗಳು ಸೇತನ ಕಟ್ ಆಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಏನ್ರಿ ಇವೆಲ್ಲ ಇವೆಲ್ಲ ಬ್ಯೂಟಿಫುಲ್ ಸೈನ್ಸ್ ಇವೆಲ್ಲ ಬರ್ತಾ 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 ಏನಾಗ್ತಾ ಇವೆಲ್ಲ ಇನ್ನ ಜಾಸ್ತಿ ಕಾರ್ಯಗಳಾಗ್ತದೆ ಇದು ಅಲ್ಲರ ಅದ್ಗೆ ನಾವು ಅಂತ್ಯಕ್ರಿಸ್ತ ಕ್ಲಾಸ್ ಓದಿದ್ರು ಗೊತ್ತಾ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ರಿ 13ನೇ ಅಧ್ಯಾಯದಲ್ಲಿ ನಮ್ಗೆ ಒಂದು ಮಾತು ಹೇಳ್ತಾರೆ ಪ್ರಕಟಣೆ ಪುಸ್ತಕದಲ್ಲಿ 13ನೇ ಅಧ್ಯಾಯ ನೋಡ್ಬೇಕಾರೆ ನಾವು ಏನಂತ ನೋಡ್ತೀವಿ ಅಂತಂದ್ರೆ 11ನೇ ವಚನದಿಂದ ಹೇಳಿ 14ನೇ ವಚನ ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು ಘಟ ಸರ್ಪದಂತೆ ಮಾತಾಡಿತು ನೋಡ್ರಿ ಇಲ್ಲಿ ಸಮುದ್ರದಿಂದ ಒಂದು ಮೃಗ ಬರೋದನ್ನ ನೋಡುತ್ತೆ ಇಲ್ಲಿ ಟಗರಿಗಿರಂತ 2 ಕೊಂಬು ಏನಾಗಿತ್ತಂತೆ ಇತ್ತಂತೆ ಆದ್ರೆ ಮಾತಾಡೋದಲ್ಲಿ ಯಾವ ತರ ಮಾತಾಡ್ತಂತಂದ್ರೆ ಘಟ ಸರ್ಪ ತರ ಮಾತಾಡ್ತಾನೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬಿಡ್ತಾರೆ ಅಲ್ಲಿ ಕನ್ನಡದಲ್ಲಿ ಟಗರು ಅಂತ ಬಂತು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಟಗರು ಅಂತ ಬರಲ್ಲ ರ್ಯಾಮ್ ಅಂತ ಬರಲ್ಲ ಲ್ಯಾಂಬ್ ಅಂತ ಬರ್ತಾರೆ ಅಂಡ್ ದ ಟೂ ಹಾರ್ನ್ಸ್ ಲೈಕ್ ಎ ಲ್ಯಾಂಬ್ ಅಂತ ಲ್ಯಾಂಬ್ ಅಂದ್ರೆ ಕುರಿ ಮರಿ ಏನ್ ಮಾಡ್ತೀರಿ ಬೈಬಲ್ ಅಲ್ಲಿ ಕುರಿ ಮರಿಗೆ ಏನ್ ಮಾಡ್ತೀರಿ ಕಂಪೇರ್ ಮಾಡ್ತೀರಿ ಅದರ ಕುರಿ ಮರಿ ಹೆಂಗಿದೆ ತುಂಬಾ ಮುಗ್ಧವಾಗಿದೆ ತುಂಬಾ ಸಾಫ್ಟ್ ಆಗಿ ಏನಾಗಿದೆ ಇದೆ ಅಂದ್ರ ಅದ್ರ ನೋಡ್ಬೇಕಂದ್ರೆ ಪೆಂಟಿಕಾಸ್ಟ್ ಸಿಸ್ಟಮ್ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಹೆಂಗಿದೆ ಪಕ್ಕಾ ಕುರಿ ರೀ ಅದರ ಏನ್ರಿ ತುಂಬಾ ಇನ್ನೋಸೆಂಟು ಅದರ ಆದ್ರೆ ಮಾತಾಡೋದೆಲ್ಲ ಯಾವ ಮಾತಾಡ್ತಂದ್ರೆ ಎಲ್ಲ ಏನ್ರಿ ದ ಗ್ರೇಟ್ ರೆಡ್ ಡ್ರ್ಯಾಗನ್ ಅದೇನ್ರಿ ಎಲ್ಲಾ ಡಾಕ್ಟರ್ಸ್ ಯಾವ್ದು ತಾಯಿ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಎಲ್ಲಾ ಡಾಕ್ಟರ್ಸ್ ಏನಾಗಿದೆ ಇದ್ರಲ್ಲಿ ಇದೆ ಒಂದೇ ಒಂದು ಡಾಕ್ಟರ್ ಇಲ್ಲ 5 ವರ್ಷಪ್ಪ ಬೇಕಿದೆ ಎಲ್ಲ ಡಾಕ್ಟರ್ ಇತ್ತು ಅದಕ್ಕೆ ನೋಡ್ರಿ ಇದೇ ನೋಡಿ ಅದೇನ್ ಮಾಡ್ತಂತೆ ನೆಕ್ಸ್ಟ್ ಆಮೇಲೆ ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲಿ ನಡೆಸುತ್ತವೆ ನೋಡ್ರಿ ಯಾವ ಅಧಿಕಾರ ಅಂತೆ ಅವ್ರ ಅಧಿಕಾರನೇ ಅವ್ರ ಮುಂದೆನೆ ಮಾಡ್ತಾರಂತೆ ಅಲ್ರ ಅದೇ ನೋಡ್ಬೇಕಾದ್ರೆ ಎಲ್ಲ ಮೀಟಿಂಗ್ ಎಲ್ಲಿ ಮಾಡೋದು ಕೃಷಿ ಸ್ಥಳದಲ್ಲೇ ಮಾಡೋದು ಅಲ್ರ ಈ ಪ್ರೊಟೆಸ್ಟೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವೆಲ್ಲ ಎಲ್ಲ ರೋಮನ್ ಕ್ಯಾಥಲಿಕ್ ನಡೆಯೋದು ಹೇ ಬರಪ್ಪ ಮೀಟಿಂಗ್ ಮಾಡೋಣ ಅವ್ರಿಗೆ ಮಾಡೋಣ ಆ ಅದ್ಭುತ ಮಾಡೋಣ ಈ ಅದ್ಭುತ ಮಾಡೋಣ ಏನ್ ಮಾಡಂತೆ ಅವ್ರ ಅಧಿಕಾರನ ಅವ್ರ ಮುಂದೆನೆ ನಡೆಸ್ತಾರಂತೆ ಆಮೇಲೆ ಇದು ಮರಣಕರವಾದ ಗಾಯ ವಾಸಿಯಾದ ಮೊದಲನೆಯ ಮೃಗಕ್ಕೆ ಭೂಲೋಕವು ಭೂ ನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು ನೋಡ್ರ ಮಹಾ ಸೂಚಕ ಕಾರ್ಯಗಳು ಏನಪ್ಪಾ ಯಾವ ತರ ಸೂಚಕಗಳು ಎಲಿ ಏನ್ ಮಾಡ್ದ ಬೆಂಕಿನ ಆಕಾಶದಿಂದ ತರ್ಬಿಟ್ಟಲ್ಲ ಆ ತರ ತರಗು ಕೂಡ ಏನಂತೆ ಅಂದ್ರೆ ಏನ್ರಿ ಸೂಪರ್ ನ್ಯಾಚುರಲ್ ಮಿರಾಕಲ್ಸ್ ಅದರ ಅದ್ಭುತವಾಗಿರುವಂತ ಒಂದು ಏನಂತ ಕಾರ್ಯಗಳೇನಂತಾರೆ ಆ ಕಣ್ಣು ಮುಂದೆ ಮಾಡ್ತಾರಂತೆ ಆಮೇಲೆ ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ
ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿತ್ತಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಇದು ಮನುಷ್ಯನ ಏನ್ ಮಾಡ್ತಂತೆ ವಂಚಿಸ್ತಾರೆ ಅಂತ ನೋಡ್ಬೇಕಾದ್ರೆ ಇದೆಲ್ಲ ಏನ್ರಿ ಒಂದು ಅರ್ಥ ಅಂತಂದ್ರೆ ಏನ್ರಿ ಶೇತನ ಏನ್ರಿ ಬಿಡೋದಿಕ್ಕೆ ಇದೀವಲ್ಲ ಇವೆಲ್ಲ ಒಂದು ಸೂಚನೆಗಳು ಅಲ್ಲಿ ಅನ್ನ ಕರ್ತಲ್ಲಿ ಬಿಟ್ಟಂತ ಸೋದರಗಳಿಗೆ ಆಯ್ತ ಈ ಒಂದು ವಂಚನೆಗಳಿಗೆ ದೇವ್ರ ಮಕ್ಕಳು ಒಳಗಾಗಿರ್ತಿಲ್ಲ ಮೇಡಮ್. ನನ್ನ ದೇವತರ ಪ್ರಾರ್ಥನೆ ಮಾಡೋಣ. ಅವರ ಬರುವಂತ ದಿನಗಳಲ್ಲಿ ನಾವೇ ಮಾಡೋಣ ಇನ್ನೆಲ್ಲವನ್ನ ಸಂಪೂರ್ಣವಾಗಿ ಜಯಿಸೋದಿಕ್ಕೆ ನಾವೇ ಮಾಡೋಣ. ನಾವು ಶಕ್ತರಾಗೋಣ. ಆಯ್ತ ನಾವು ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಂತಂದ್ಬಿಟ್ಟು ಕೊನೆಯದಾಗಿ ಮಾಡೋಣ ಈ ಒಂದು ಕೂಟನ ನಾವು ಪ್ರಾರ್ಥನೆ ಮುಖಾಂತರ ನಾವೇ ಮಾಡೋಣ. ನಾವು ಅಂತ್ಯ ಮಾಡೋಣ. ನಮ್ಮ ಮೊದಲಿನಂತ ವೀರಭದ್ರ ಬದರು ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ್ಬೇಕು ಅಂತ ಹೇಳ್ಕೊಂತೀನಿ. ವೀರಭದ್ರ ಬದರು ಪ್ರೇಮ ಮಾಡಕ್ಕಾಗ್ತದ? ಮಾಡ್ತೀನಿ ಬ್ರದ. ಓಕೆ, ಪ್ರಾರ್ಥನೆ ಮಾಡ್ಕೋಣ. ಪರಿಶುದ್ಧನು ಸರ್ವಶಕ್ತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವ್ರೆ, ನಮ್ಮ ತಂದೆಯಾದ ದೇವ್ರೆ, ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ ತಂದೆಯಾದ ದೇವ್ರೆ, ಹೌದು ದೇವ್ರೆ, ನೀವು ಸ್ವಾಮಿ ಸತ್ಯವೇದದಲ್ಲಿ ನಮಗೆ ಬರೆಸಿಕೊಟ್ಟಿರುವಂತಹ ಅನೇಕ ರಹಸ್ಯಗಳನ್ನು ಸಹೋದರರಾದಂತಹ ರಸೇಲ್ ಅವರಿಗೆ ತಿಳಿಸಿ ಅವರ ಮುಖಾಂತರ ಈ ಒಂದು ಸತ್ಯವನ್ನು ನಮಗೆ ಈವರೆಗೂ ಪ್ರಕಟಿಸ್ತಾ ಬಂದಿದ್ದಕ್ಕಾಗಿ ನಿಮ್ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವ್ರೆ, ಈ ಸಮಯದಲ್ಲಪ್ಪ ವಾಲ್ಯೂಮ್ ಸ್ಟಡಿ ಮಾಡುವುದಕ್ಕಾಗಿ ಕೊಟ್ಟಂತ ನಿಮ್ಮ ಕೃಪೆಗಾಗಿ ಸ್ತೋತ್ರವಾಗಲಿ. ಹೌದು ದೇವ್ರೆ, ನಾವು ಯಾವ ರೀತಿ ಸೈತಾನನ ಎದುರಿಸಬೇಕು, ಅವನು ಯಾವ ರೀತಿ ನಮ್ಮನ್ನು ವಂಚಿಸುತ್ತಾನೆ, ಹೌದು ನಾವು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು, ನಾವು ಯಾವ ರೀತಿ ಇರಬೇಕು, ನಾವು ವಾಕ್ಯಕ್ಕೆ ವಿಧೇಯರಾಗಿದ್ದು ಒಂದು ಅದ್ಭುತ ಕಾರ್ಯಗಳಿಗಾಗ್ಲಿ ಮತ್ತೆ ಬೇರೆ ಯಾವುದೇ ಒಂದು ಕಾರ್ಯಗಳಿಗಾಗಿ ನಾವು ಮನಸ್ಸು ಕೊಡದೆ ಸತ್ಯವೇದದಲ್ಲಿರುವಂತೆ ನಿನ್ನ ವಾಕ್ಯಗಳಿಗೆ ಮನಸ್ಸಿಟ್ಟವರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ಸಹೋದರರ ಮುಖಾಂತರ ನೀವು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ತಂದೆಯಾದ ದೇವ್ರೆ. ಹೌದು ದೇವ್ರೆ, ಅಪ್ಪ ನೀವು ನಮ್ಮ ಮೇಲೆ ಇಟ್ಟಿರುತ್ತ ನಿಮ್ಮ ಕೃಪೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ನಮ್ಮ ದೇವ್ರೆ, ಇದೇ ರೀತಿಯಾಗಿ ಮುಂದಿನ ದಿನಮಾನಗಳನ್ನು ಸಹ ನಿನ್ನ ವಾಕ್ಯಗಳನ್ನು ಕಲಿಯುವುದಕ್ಕಾಗಿ ನಮಗೆ ಸಹಾಯ ಮಾಡಿ ನಮಗೆ ಬೇಕಾಗಿರುವಂತಹ ತಾಳ್ಮೆ ಸಮಾಧಾನವನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತೇವಪ್ಪ ತಂದೆಯಾದ ದೇವ್ರೆ. ಅಪ್ಪ ನಾವು ನಿನಗೋಸ್ಕರ ಏನು ಮಾಡಬೇಕು ಎಂಬ ಒಂದು ಕಾರ್ಯವೇ ಹೊರತು ಬೇರೆ ಯಾವ ಆಸೆಯೂ ನಮಗೆ ಬೇಡ ದೇವ್ರೆ. ಯಾಕಂತಂದ್ರೆ ನಮ್ಮನ್ನು ಉಂಟು ಮಾಡಿ ನಮ್ಮನ್ನು ಈವರೆಗೂ ಸಾಕಿ ಸಲಹುತ್ತಾ ಬಂದಿದ್ರಪ್ಪ ತಂದೆಯಾದ ದೇವ್ರೆ, ನಿಮ್ಮ ಚಿತ್ತವನ್ನು ನಮ್ಮ ಮೇಲೆ ನೆರವೇರಿಸಿ ನಮ್ಮೆಲ್ಲರನ್ನು ಸಹ ನಿಮ್ಮ ಕೃಪೆಯಲ್ಲಿ ನಿಮ್ಮ ಚಿತ್ತದಂತೆ ನಡೆಸಬೇಕೆಂಬುದಾಗಿ ಬೇಡ್ತೇವಪ್ಪ. ವಾಕ್ಯವನ್ನು ಬೋಧಿಸಿದಂತಹ ಸಹೋದರರನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡ್ತೇನೆ. ಅವರನ್ನು ಸಹ ಅವರ ಕುಟುಂಬದವರನ್ನು ಸಹ ಆಶೀರ್ವದಿಸಿ ಅಪ್ಪ ಅವರಿಗೆ ಪರಲೋಕದ ಜ್ಞಾನವನ್ನು ತುಂಬಿಸಿ ಇನ್ನು ಹೆಚ್ಚಾಗಿ ಅನೇಕ ಜನರಿಗೆ ಅವರು ಉಪಯೋಗವಾಗುವಂತೆ ಅನೇಕರಿಗೆ ಸತ್ಯವಾಕ್ಯವನ್ನು ಸಾರುವಂತೆ ಅವರನ್ನು ನಿಮ್ಮ ಒಂದು ಸಾಧನವನ್ನಾಗಿ ಉಪಯೋಗಿಸಬೇಕೆಂಬುದಾಗಿ ಬೇಡ್ತೇನಪ್ಪ ತಂದೆಯಾದ ದೇವ್ರೇ. ಅದೇ ರೀತಿಯಲ್ಲಿ ಸ್ವಾಮಿ ಆಸ್ಪತ್ರೆಯಲ್ಲಿ ಇರುವಂತಹ ಸಹೋದರಿಯ ಅನುಸಿಷ್ಟರಿಗಾಗಿ ಸಹ ಪ್ರಾರ್ಥಿಸ್ತೇವಪ್ಪ ದೇವ್ರೇ. ಅವರ ತಂದೆ ಇರುವಂತಹ ಒಂದು ಸ್ಥಿತಿಯನ್ನು ಬಲ್ಲವರಾಗಿದ್ದೀರಪ್ಪ, ಅವರಿಗೆ ಬೇಕಾಗಿರುವಂತಹ ಅಪ್ಪ ಆರೋಗ್ಯ ಬಲವನ್ನು ಅನುಗ್ರಹಿಸಿ ಆದಷ್ಟು ಬೇಗ ಅವ್ರ ಗುಣ ಹೊಂದಿ ಹೌದು ದೇವ್ರೆ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಅನುಗ್ರಹಿಸಬೇಕೆಂದು ಬಿಡ್ತೇನಪ್ಪ. ಈ ರೀತಿಯಾಗಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಕೊಟ್ಟಂತ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಒಂದು ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನು ನಿಮ್ಮ ರಕ್ಷಕನು ವಿಮೋಚಕನೂ ಆದ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಸೋದರಂತ ಅನು ಸಿಸ್ಟರ್ನ ಟೆಸ್ಟ್ಗೆ ಒಳಗೆ ಮಾಡಿದ್ದಾರೆ, ಕೆಲವು ದಿನದಲ್ಲಿ ಆಪರೇಷನ್ ಆಗೋ ಸಾಧ್ಯತೆಗಳಿದೆ. ರಾತ್ರಿಯಲ್ಲಿ ನೆನೆಸ್ಕೊಳ್ಳಿ, ಸಾಧ್ಯವಾಗಿರೋರು ಫೋನ್ ಮಾಡಿ ಬೇಕಾದ್ರೆ ಮಾತಾಡಿ, ಯಾರು ಹಾಸ್ಪಿಟ್ಲ್ ವಿಸಿಟ್ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಯಾರನ್ನೂ ಒಂದು ಹಾಸ್ಪಿಟಲ್ ಸೇರ್ಸೋಂತ ಸನ್ನಿವೇಶ ಇಲ್ಲ, ಕೊರೋನಾ ಇರೋದ್ರಿಂದ ಎಲ್ಲ ಕಡೆ ಯಾರನ್ನೂ ಬಿಡ್ತಾ ಇಲ್ಲ. ನೀವು ಫೋನ್ ಅಲ್ಲಿ ಮಾತಾಡಿ ನೀವು ಪ್ರೋತ್ಸಾಹ ಪಡಿಸಿ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ. ಧನ್ಯವಾದಗಳು.